ನಮಸ್ಕಾರ ವೀಕ್ಷಕರೇ. ಐಪಿಎಸ್ ಡಾಕ್ಟರ್ ಕೆ ವಂಶಿಕೃಷ್ಣ ವಿತ್ ಅಮೋಘ ಸಂದರ್ಶನ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೇವಪ್ರಕಾಶ್. ರೌಡಿಗಳಿಗೆ ಖಡಕ್ಕಾಗಿ, ಸಾಮಾನ್ಯರಿಗೆ ಸ್ನೇಹಿತರಾಗಿ ದಿಟ್ಟ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾಗಿರುವಂತಹ, ತುಮಕೂರು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಕೆ ವಂಶಿಕೃಷ್ಣ ಅವರು ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಟ್ರಾಫಿಕ್ ಫೈನ್ ಬಗ್ಗೆ ವಿವರಗಳನ್ನು ಕೊಡೋದಕ್ಕೋಸ್ಕರ ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಟ್ರಾಫಿಕ್ ಫೈನ್ ಬಗ್ಗೆ ಆಮೇಲೆ ಮಾತಾಡೋಣ. ಇದಕ್ಕಿಂತ ಮುಂಚೆ ನೀವು ಓದಿದ್ದು MBBS, MBBS ಇಂದ IPS ಬಂದಿದ್ದ ಹೇಗೆ ಸರ್? MBBS ಅಲ್ಲ, BDS ಓದಿದ್ದು, ಡೆಂಟಲ್ ಡಾಕ್ಟರ್. ಓಕೆ. ಸೊ ಅದೇನು, ಸಿವಿಲ್ ಸರ್ವಿಸಸ್ ಮಾಡಬೇಕು ಅಂತ ಸ್ವಲ್ಪ ಫಸ್ಟಿಂದನೇ ಇತ್ತು, +2 ಆದ ನಂತರನೇ. ಬಟ್ BDS ಸೇರಿ ಆಮೇಲೆ ಸ್ವಲ್ಪ ಬೇಗನೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ಪೆಸಿಫಿಕ್ ರೀಸನ್ ಅಂತೂ ಏನೂ ಇಲ್ಲ, ಸ್ವಲ್ಪ ಐ ಯೂಸ್ ಟು ಬಿ ಆ್ಯಕ್ಟಿವ್ ಇನ್ ಅದರ್ ಆ್ಯಕ್ಟಿವಿಟೀಸ್ ಕೂಡ, ಅಂದರೆ ಜನರಲ್ ನಾಲೆಡ್ಜ್ ಇರ್ಬೋದು, ಈ ಥರ ಕ್ವಿಜ್ ಕಾಂಪಿಟೇಷನ್ಸು ಈ ಥರ. ಸೊ ಐ ಹ್ಯಾಡ್ ಸಮ್ ಅವೇರ್ನೆಸ್ ಸ್ವಲ್ಪ ಸೋಷಲ್ ಸ್ಟಡೀಸ್ ಮೇಲೆ ಇದೆಲ್ಲ. ಸೊ ಅದಕ್ಕೋಸ್ಕರ ನಾವು ಐ ನೀಡ್ ಟು ಪ್ರೂವ್ ಮೈಸೆಲ್ಫ್ ಸ್ವಲ್ಪ ಇನ್ನೂ ಪಬ್ಲಿಕ್ಗೆ. ಡಾಕ್ಟ್ರಲ್ಲಿ ಪೊಲೀಸಲ್ಲಿ ಇಬ್ಬರೂ ಎರಡೂ ಇದರಲ್ಲಿ ನಾವು ಸೇವೆ ಮಾಡ್ಬೋದು, ಬಟ್ ಸಿವಿಲ್ ಸರ್ವಿಸಸ್ಸಲ್ಲಿ ಇನ್ನೂ ಜಾಸ್ತಿ ಜನಕ್ಕೆ ಸರ್ಕಾರದಿಂದ ಆಗ್ಬೋದು. ಸೊ ವಿ ಕ್ಯಾನ್ ಗೋ ಟು ಲಾಟ್ ಆಫ್ ಪೀಪಲ್, ಸೊ ದಟ್ ಗಿವ್ಸ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಅದಕ್ಕೋಸ್ಕರ ನಾನು ಐ ಕೇಮ್ ಔಟ್ ಆಫ್ ದಟ್. ಎಸ್. ಪೊಲೀಸ್ ಅಕಾಡೆಮಿ ನ್ಯಾಷನಲ್ ವಾಲಿಬಾಲ್ ಕ್ಯಾಪ್ಟನ್ ಆಗಿದ್ರಿ ನೀವು, ಅದ್ರ ಬಗ್ಗೆ ಹೇಳಿದ. ಹಾಂ, ಅದೇ, ನಾವು ಇಟ್ ಈಸ್ ಬಿಕಾಸ್ ಆಫ್ ಮೈ ಸ್ಕೂಲ್. ನಾನು ಸೇಂಟ್ ಫ್ರಾನ್ಸಿಸ್ ಸ್ಕೂಲ್, ಕ್ರಿಶ್ಚಿಯನ್ ಮಿಷನರಿ ಸ್ಕೂಲ್ ಓದಿದ್ದು, ಬೇಬಿ ನರ್ಸರಿಯಿಂದ 10th standard ತನಕ. ಅಲ್ಲಿ ನಮಗೆ ನಾಟ್ ಓನ್ಲಿ ಅಕಾಡೆಮಿಕ್ಸ್, ಮೋಸ್ಟ್ಲಿ ನಮಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮೇಲೆ ಜಾಸ್ತಿ ಫೋಕಸ್ ಇತ್ತು. ಅಂದರೆ ಆಲ್ಮೋಸ್ಟ್ ಎವ್ರಿ ಗೇಮ್ ಮಾಡ್ತಾ ಇರೋದು ಗೇಮ್ಸ್ ಮೇಲೆ ಫೋಕಸ್ಸು, ಕಲ್ಚರಲ್ ಆ್ಯಕ್ಟಿವಿಟೀಸು, ನೆಕ್ಸ್ಟ್ ಇನ್ನು ಎಲೆಕ್ಯೂಷನ್ ಕಾಂಪಿಟೇಷನ್ಸ್ ಇರ್ಬೋದು, ಎಸ್ಸೇ ರೈಟಿಂಗ್. ಸೊ ಈ ಥರ ನಮಗೆ, ಸೊ ಮೇನ್ ಬೇಸಿಕ್ ಫೌಂಡೇಶನ್ ಈಸ್ ಸ್ಕೂಲ್. ಪ್ರತಿ ಮನುಷ್ಯನಿಗೆ ಸ್ಕೂಲ್ ಈಸ್ ದ ಬಿಲ್ಡಿಂಗ್ ಬ್ಲಾಕ್. ಸೊ ಆ ಥರ ನನಗೆ ನಮ್ಮ ಸ್ಕೂಲ್, ನನ್ನ ಸ್ಕೂಲ್ ಯಾ ಸ್ಪೋರ್ಟ್ಸ್ ಬಗ್ಗೆ ಇದು ಆಯಿತು. ವಾಲಿಬಾಲ್ ಈವನ್ ಸ್ಕೂಲಿಂದನೂ ಆಡ್ತಾ ಇದ್ದೀನಿ, ಆ್ಯಂಡ್ ಐ ಪ್ಲೇಡ್ ಫಾರ್ ಯೂನಿವರ್ಸಿಟಿ ಆಲ್ಸೋ ನಮ್ಮ ಕಾಲೇಜಲ್ಲಿ. ಆಮೇಲೆ ನೆಕ್ಸ್ಟ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ ಕ್ಯಾಪ್ಟನ್ ಆಗಿ ಕೂಡ ಹ್ಯಾವ್ ಪ್ಲೇಡ್. ಈವನ್ ಇತ್ತೀಚೆಗೆ ನಮ್ಮ ಪೊಲೀಸ್ ಮೀಟಲ್ಲಿ ಇಲ್ಲಿ ಮೊನ್ನೆ August 15th ಕೂಡ ನಮ್ಮ DR ಟೀಮಲ್ಲಿ ಆಡಿದ್ದೀನಿ. ಸೊ ಸ್ಪೋರ್ಟ್ಸ್ ಆರ್ ಪಾರ್ಟ್ ಆ್ಯಂಡ್ ಪಾರ್ಸಿಲ್ ಅಂತ ನಾನು ಹಾಕ್ತೀನಿ. ಇಟ್ ಈಸ್ ನಾಟ್ ಅಬೌಟ್ ಏಜ್. ಸೊ ಫಾರ್ ಫಿಟ್ನೆಸ್ ಆಸ್ ವೆಲ್ ಆಸ್ ಎಸ್ಪೆಷಲಿ ನಮ್ಮ ಪೊಲೀಸ್ ಅವ್ರಿಗೆ, ಇನ್ನೂ ನಾವು ಸ್ಪೋರ್ಟ್ಸ್ ಮೇಲೆ ಇನ್ನೂ ನೆಕ್ಸ್ಟ್ ನೆಕ್ಸ್ಟ್ ಕ್ರಿಕೆಟ್ ಕಾಂಪಿಟೇಷನ್ ಕೂಡ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಸೊ ಸ್ಪೋರ್ಟ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ. ಓಕೆ ಸರ್. ಸರ್, ಈಗ ಟ್ರಾಫಿಕ್ ಫೈನ್ಗಳ ಬಗ್ಗೆ ಮಾತಾಡೋಣ. ಈಗ ಹೊಸದಾಗಿ ಬಂದಿರೋ ಕಾನೂನು ಪ್ರಕಾರದಲ್ಲಿ ಟ್ರಾಫಿಕ್ ಫೈನ್ಗಳ ಅರಿವು ಮೂಡಿಸೋ ಅಂಥದ್ದಕ್ಕೆ ಇವಾಗ ಒಂದೇ ಸರಿಗೆ 100 rupees ಇದ್ದಂಥ ಫೈನು 1000 rupees ಆಗಿದೆ. ಸೊ ಇದ್ರ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ನೀವು ಏನೇನು ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದೀರಾ ಸರ್? ಈಗ ಕಂಪ್ಲೀಟಾಗಿ ನಾವು ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲಿ ಈ ಅವೇರ್ನೆಸ್ ಪ್ರೋಗ್ರಾಮ್, ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಸ್ಪೆಷಲಾಗಿ ಮಾಡಿದ್ದೀವಿ. ಯಾಕಂದರೆ ಈಗ ಮೊನ್ನೆ ಬಂದಿದ್ದು ಸೆಂಟ್ರಲ್ ಆ್ಯಕ್ಟ್ ಅಮೆಂಡ್ಮೆಂಟ್ ಆಗಿದೆ. ಹೌದು ಸರ್. ನೀವು ನೋಡಿದರೆ ಲಾಸ್ಟ್ ಮಂತ್ ಬಿಫೋರ್ ದಿಸ್ ಸ್ಟೇಟ್ ಕೂಡ ಒಂದು ಅಮೆಂಡ್ಮೆಂಟ್ ಮಾಡಿದ್ದಾರೆ. ಸೊ ಆ ಟೈಮಲ್ಲಿ ನಾವು ಟೈಮ್ ಕೊಟ್ಟು ಅವೇರ್ನೆಸ್ ಮಾಡಿಸಿದ್ವಿ. ಸೊ ಆಲ್ಮೋಸ್ಟ್ ಇನ್ಕ್ರೀಸ್ ಮಾಡಿದ್ದಂಥ ರೇಟ್ಸು ಎರಡೂ ಸೇಮ್ ಆಗಿದೆ. ಸೊ ನಾವು ಅರಿವು ಆವಾಗೇ ಮಾಡಿಸಿದ್ವಿ. ಸೊ ಎಲ್ಲ ಸ್ಟೇಷನ್ ಮಟ್ಟದಲ್ಲಿ ಜನಸಂಪರ್ಕ ಸಭಾ ಥರ ಮಾಡಿ ಟ್ರಾಫಿಕ್ ಅವೇರ್ನೆಸ್ ಸ್ಪೆಷಲಾಗಿ ಮಾಡಿಸಿದ್ವಿ. ಮತ್ತು ಬೀಟ್ ಸಿಬ್ಬಂದಿಗೆ ಕೂಡ ಸ್ಪೆಷಲಾಗಿ ನಾವು ಒಂದು 2-3 months ಅವೇರ್ನೆಸ್ ಮಾಡ್ತಾಯಿದ್ವಿ. ಬೀಟ್ಗೆ ಅವ್ರಿಗೆ ಸರ್ವ್ ಮಾಡುವಾಗ ಹೋದಾಗ ಹಳ್ಳಿಗಳಿಗೆ, ಅಲ್ಲಿ ಅವ್ರಿಗೆ ಎಸ್ಪೆಷಲಿ ವಿಲೇಜರ್ಸ್ಗೆ ಜಾಸ್ತಿ ಅವೇರ್ನೆಸ್ ಇರಲ್ಲ ಅದರ ಬಗ್ಗೆ. ಈಗ ಅದನ್ನೇ ಕೇಳೋಣ ಅಂತ ಅನ್ಕೊಂಡೆ. ಈಗ ಸಿಟಿ ಜನಗಳಿಗೆ ಅತಿ ಬೇಗ ಮುಟ್ಟುಬಿಡುತ್ತೆ. ನೀವು ಅವೇರ್ನೆಸ್ ಇವಾಗೆಲ್ಲ ಟೋನಲ್ ಸರ್ಕಲ್ ಅಲ್ಲಿ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಇಲ್ಲಿ ಫ್ಲೋ ಏನಿರುತ್ತೆ, ಈ ಸಿಟಿ ಫ್ಲೋ ಇರುತ್ತೆ, ಸಿಟಿ ಜನಗಳ ಒಂದು ಫ್ಲೋ ಇರುತ್ತೆ, ಅವ್ರಿಗೆ ಬೇಗ ರೀಚಬಿಲಿಟಿ ಸಿಗುತ್ತೆ. ಸೊ ಹಳ್ಳಿ ಕಡೆ ಹೋದಾಗ, ತೀರಾ ಇಂಟೀರಿಯರ್ ಪಾವಗಡ ಆಗಿರ್ಬೋದು, ಕೊರಟಗೆರೆ, ಮಧುಗಿರಿ, ತೀರಾ ಇಂಟೀರಿಯರ್ ಹೋದಾಗ ಅಲ್ಲಿ ಜನಗಳಿಗೆ ರೀಚಬಿಲಿಟಿ ಇರೋದಿಲ್ಲ. ಅದಕ್ಕೇನು ವ್ಯವಸ್ಥೆ? ಅದೇ ಬೀಟ್ ವ್ಯವಸ್ಥೆಯಿಂದ ಒಂದು ಮಾಡಿದ್ವಿ. ನೆಕ್ಸ್ಟ್ ಇನ್ನೊಂದು ಆಟೋ, ಬೈ ಆಟೋ ನಾವು ಎಲ್ಲ ಪಬ್ಲಿಸಿಟಿ ಅನೌನ್ಸ್ಮೆಂಟ್ ಮಾಡಿಸಿದ್ವಿ, ಪಾಂಪ್ಲೆಟ್ಸು ಮಾಡಿಸಿದ್ವಿ. ಸೊ ನಮ್ಮವರು ತುಂಬ ಇಂಟ್ರೆಸ್ಟ್ ತಗೊಂಡು ಸಬ್ ಇನ್ಸ್ಪೆಕ್ಟರ್ಸು, ನೆಕ್ಸ್ಟ್ ಇವರೆಲ್ಲ ನಮಗೆ ಕಂಪ್ಲೇಂಟ್ಸ್ ಕೂಡ ಕಲಿಸಿದ್ದಾರೆ. ಸೊ ಐ ಹ್ಯಾವ್ ಟೇಕ್ ಟು ಕಂಪ್ಲೇಂಟ್ಸ್ ಆಲ್ಸೋ, ಅವ್ರು ಏನೇನು ಮಾಡಿದಿರು ಕೊಡಿ ಅಂದರೆ, ಬಟ್ ಇನ್ನೂ ಮಾಡಬೇಕಾಗುತ್ತೆ. ಹೌದು ಸರ್. ಸೊ ಬಿಕಾಸ್ ವಿಲೇಜರ್ಸ್ ನೀವು ಹೇಳಿದಂಗೆ
ದೇ ಡೋಂಟ್ ಹ್ಯಾವ್ ಅವೇರ್ನೆಸ್. ಇದಂತೂ ಅಲ್ಲ, ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ಅಂತ ಕೂಡ ಜಾಸ್ತಿ ಜನಕ್ಕೆ ಪಾಪ ಗೊತ್ತಾಗಲ್ಲ. ಸೊ ದಟ್ ಗಾಡಿ ಆಚೆ ಬರಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ಅಂತ ನಾವು ಎಸ್ಪೆಷಲಿ ವಿಲೇಜರ್ಸ್ಗೆ ಇನ್ನೂ ಜಾಸ್ತಿ ಮಾಡಬೇಕು. ಸೊ ಸ್ಕೂಲ್ಸಲ್ಲಿ ಕೂಡ ನಾವು ಜಾಥಾಸು ಈ ಥರ ಮಾಡ್ತಾಯಿದ್ವಿ. ಟ್ರಾಫಿಕ್ ಸಂಬಂಧಪಟ್ಟ ಸ್ಪೆಷಲಾಗಿ ಈವನ್ ರೋಡ್ ಸೇಫ್ಟಿ ಮೀಟಿಂಗ್ ಇವತ್ತಾಯಿತು ಆ್ಯಕ್ಚುಲಿ. ಇನ್ಸಿಡೆಂಟಲಿ ಮಾರ್ನಿಂಗ್ ವಿ ಹ್ಯಾಡ್ ಎ ರೋಡ್ ಸೇಫ್ಟಿ ಮೀಟಿಂಗ್ ವಿತ್ ಡಿ ಸಿ. ಸೊ ಅದರಲ್ಲಿ ಐ ಇ ಸಿ ಆ್ಯಕ್ಟಿವಿಟೀಸ್, ಇನ್ಫಾರ್ಮೇಷನ್ ಎಜುಕೇಷನ್ ಆ್ಯಂಡ್ ಕಮ್ಯುನಿಕೇಷನ್, ಈ ಆ್ಯಕ್ಟಿವಿಟೀಸಲ್ಲಿ ಎಲ್ಲ ಇಲಾಖೆಗಳಿಗೂ ಅವ್ರು ಏನೇನು ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಪೊಲೀಸ್ ಇಲಾಖೆ ನಾವು ಆಲ್ರೆಡಿ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀವಿ, ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನು ಮಾಡಬೇಕು, ಪೊಲೀಸ್ ಜೊತೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ಪೊಲೀಸನ್ನು ಇನ್ವೈಟ್ ಮಾಡಿ. ಸೊ ಆ ಥರ ಸ್ಕೂಲ್ಸು ಕಾಲೇಜಸ್ ಮಕ್ಕಳಿಗೆ, ಯಾಕಂದರೆ ಪೀರ್ ಪ್ರೆಷರ್ ನಾವು ಮಕ್ಕಳಿಗೆ ಜಾಸ್ತಿ ಅವೇರ್ನೆಸ್ ಕೊಟ್ಟಿದ್ರೆ ದೇ ವಿಲ್ ಗಿವ್ ಪ್ರೆಷರ್ ಟು ದೇರ್ ಪೇರೆಂಟ್ಸ್ ಆಲ್ಸೋ. ಸೊ ಅದು ಕೂಡ ಆಗುತ್ತೆ. ನೆಕ್ಸ್ಟ್ ಈಗ ಕಾನೂನು ಪ್ರಕಾರ ಮೈನರ್ ಡ್ರೈವಿಂಗ್ ಮಾಡಿದರೆ ಈವನ್ ದೇ ವಿಲ್ ಬಿ ಪ್ರಾಸಿಕ್ಯೂಟೆಡ್, ಅವರ ಕೇಸ್ ಕೂಡ ಆಗುತ್ತೆ. ಸೊ ಅದು ತುಂಬ ಗಂಭೀರವಾದ ವಿಷಯ ಮೈನರ್ ಡ್ರೈವಿಂಗ್ ಕೂಡ. ಸೊ ಇದೆಲ್ಲ ನಾವು ಮಲ್ಟಿಪ್ರಾಂಗ್ಡ್ ಅಪ್ರೋಚ್ ಅಂದರೆ ಎಲ್ಲ ಕೋಆರ್ಡಿನೇಟ್ ಮಾಡಿಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಸರ್, ನಾನಿದು ಆ್ಯಸ್ ಎ ಕಾಮನ್ ಆಗಿ ಮೊನ್ನೆ ಕೆಲವೊಂದು ಈ ಫೈನ್ ಆಗ್ತಿರೋ ಅಂಥ ಜಾಗಗಳಲ್ಲಿ ಜನಸಾಮಾನ್ಯರು ಮಾತಾಡೋ ಅಂಥ ಒಂದು ಮಾತುಗಳೇನಿತ್ತು ಅಂದರೆ, ಫೈನ್ ನೀವು ಇಷ್ಟೊಂದು ಸಾವಿರಗಟ್ಟಲೆ ಫೈನ್ಗಳು ಕಲೆಕ್ಟ್ ಮಾಡ್ತಿದ್ದೀರಾ, ಪ್ರಾಪರ್ ರೋಡ್ ಕೊಡ್ತಿಲ್ಲ, ಪಾರ್ಕಿಂಗ್ ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಪಾರ್ಕಿಂಗ್ ಈಸ್ ಎ ಪ್ರಾಬ್ಲಮ್, ಅದು ನಾವು ವಿ ನೀಡ್ ಟು ಅಗ್ರಿ. ಸೊ ಅದಕ್ಕೆ ನಾವು ಈಗಾಗಲೇ ಸ್ಮಾರ್ಟ್ ಸಿಟಿ ಯೋಜನೆಗಳು ನಡೀತಾ ಇದೆ ಸಾಕಷ್ಟು. ನೆಕ್ಸ್ಟ್ ಅಂಡರ್ಗ್ರೌಂಡ್ ಸಿವರೇಜ್ ಬೋರ್ಡ್ ಇದು ಇವ್ರದ್ದು ನಡೀತಾ ಇದೆ. ಡ್ರೈನೇಜು ನಾವು ಐಡೆಂಟಿಫೈ ಮಾಡಬೇಕಾಗಿದೆ, ಯಾಕಂದರೆ ಎಕ್ಸೆಪ್ಟ್ ಸಮ್ 3-4 ರೋಡ್ಸ್ ಪಾರ್ಕಿಂಗ್ ಪ್ರಾಪರ್ ಪಾರ್ಕಿಂಗು ಇಲ್ಲ ಅಂದರೆ ಸ್ಪೇಸೇ ನಾವು ಇನ್ನೂ ಐಡೆಂಟಿಫೈ ಮಾಡಬೇಕಾಗಿದೆ. ಸೊ ನಾನು ಕಮಿಷನರು ಫಿಸಿಕಲ್ ಆಗಿ ಚೆಕ್ ಮಾಡೋಣ ಅಂತ ಆಲ್ರೆಡಿ ನಿರ್ಧಾರ ತಗೊಂಡಿದ್ವಿ. ಆಮೇಲೆ ಡಿ ಸಿಗೆ ಕಳಿಸಿ, ಸೊ ದಟ್ ವಿಲ್ ನೋಟಿಫೈಡ್ ಆಸ್ ಎ ಪಾರ್ಕಿಂಗ್ ಏರಿಯಾ. ಬಟ್ ಫೈನ್ಸ್ ಬಗ್ಗೆ ನಾನು ನಮ್ಮವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೇನೆ ಅಂದರೆ, ವಿ ಆರ್ ಫೋಕಸಿಂಗ್ ಎಸ್ಪೆಷಲಿ ಅಂದರೆ ಈಗ ನೆಕ್ಸ್ಟ್ ಮೇ ಬಿ ವಿಲ್ ಬಿ ಆಸ್ಕಿಂಗ್ ಎ ಕ್ವಶನ್, ಈಗಲೇ ಹೇಳ್ತಾ ಇದ್ದೀನಿ. ಸೊ ನಾವು ಫೋಕಸ್ ಮಾಡ್ತಾ ಇರೋದು ವಿಸಿಬಲ್ ಅಫೆನ್ಸಸ್, ಹೆಲ್ಮೆಟ್ಲೆಸ್ ಡ್ರೈವಿಂಗು, ಯೂಸಿಂಗ್ ಮೊಬೈಲ್ ಫೋನ್ ವೈಲ್ ಡ್ರೈವಿಂಗು, ಡ್ರಂಕನ್ ಡ್ರೈವಿಂಗು, ನೆಕ್ಸ್ಟ್ ಸಿಗ್ನಲ್ ಜಂಪಿಂಗು, ಈ ಥರ ಅಂದರೆ ವಿತೌಟ್ ಡಾಕ್ಯುಮೆಂಟ್ಸ್. ಡಾಕ್ಯುಮೆಂಟ್ಸ್ದು ಐ ಟೋಲ್ಡ್ ದಟ್ ಮೈ ಆಫೀಸರ್ಸ್ ಟು ಫೋಕಸ್ ಆನ್ ವಿಸಿಬಲ್ ಅಫೆನ್ಸಸ್ ಈ ಥರದ್ದು ಫಸ್ಟ್, ಸೊ ದಟ್ ಆರ್ಡರ್ ಬರುತ್ತೆ, ರೋಡ್ ಮೇಲೆ ಆರ್ಡರ್ ಬರುತ್ತೆ. ಸೊ ದಟ್ ಅನ್ನೆಸೆಸರಿ ಹೆರಾಸ್ಮೆಂಟ್ ಪಬ್ಲಿಕ್ ಕಡಿಮೆ ಆಗುತ್ತೆ. ಹೌದು, ಓಕೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫಸ್ಟ್ 100% ಆದ್ಯತೆ ಏನಂದ್ರೆ ಯು ನೀಡ್ ಟು ಕವರ್ ದಿಸ್ ಅಫೆನ್ಸಸ್ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ಪಾರ್ಕಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ವಿಲ್ ಬಿ ಅಟ್ ದ ಸೆಕೆಂಡ್ ಸ್ಟೇಜ್, ನಾಟ್ ಲೈಕ್ ಎ ಸ್ಪೆಷಲ್ ಡ್ರೈವ್. ಇದು ಮಾತ್ರ ನಾವು ಫಸ್ಟು ಮಾಡೋಣ. ಬಟ್ ಇನ್ಕ್ರೀಸ್ ಆಗಿದೆ ಸಿಟಿಯಲ್ಲಿ ಹೆಲ್ಮೆಟ್ ಯೂಸೇಜ್ ಖಂಡಿತವಾಗಿ ಇನ್ಕ್ರೀಸ್ ಆಗಿದೆ. ಈಗಂತೂ ಅಲ್ಲ, ಲಾಸ್ಟ್ 2 months ಇಂದ ಇನ್ಕ್ರೀಸ್ ಆಗಿದೆ. ಸೊ ಇನ್ನೂ ಮಾಡಬೇಕು, ರಿಸಲ್ಟ್ ಬಂದಿದೆ. ಸೊ ಇನ್ನೂ ಮಾಡಬೇಕಾಗಿದೆ. ಸೊ ನಾನು ಹೇಳ್ತಾ ಇರೋದು ಏನಂದ್ರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಸ್ ಇರ್ಬೋದು, ಎಲ್ಲ ಜಾಸ್ತಿ ಬರ್ತಾ ಇದೆ ಆಫ್ಟರ್ ಡಿಮಾನಿಟೈಸೇಷನ್. ಜಾಸ್ತಿ ಟ್ರೋಲ್ಸ್ ಯಾರಿಗೆ ಬಂದಿದೆ ಅಂದ್ರೆ ಟ್ರಾಫಿಕ್ ಆಕ್ಟ್ ಆದ ನಂತರ ಬಂದಿದೆ. ಬಟ್ ನಾನು ಹೇಳ್ತಾ ಇರೋದು, ಇಫ್ ಯು ಫಾಲೋ ಟ್ರಾಫಿಕ್ ರೂಲ್ಸ್ ದೇರ್ ಇಸ್ ನೋ ಪಾಯಿಂಟ್. ಜನಗಳ ಸೇಫ್ಟಿಗೋಸ್ಕರನೇ ನೀವು ಮಾಡಿ, ನೀವು ಕರೆಕ್ಟ್ ಆಗಿ ಮಾಡಿದ್ರೆ ನಾವು ಇದು ಕಲೆಕ್ಟ್ ಮಾಡುವಂಥದ್ದು ಏನು ಇರಲ್ಲ ಅಲ್ವಾ. ಸೊ ನಾನು ಹೇಳ್ತಾ ಇರೋದು, ಯು ಜಸ್ಟ್ ಟು ಮೇಕ್ ಪೀಪಲ್ ಫಾಲೋ ರೂಲ್ಸ್ ಅಷ್ಟೇ. ಅದು ಬಿಟ್ಟು ರೋಡ್ಸ್ ಇಟ್ಸ್ ಆಲ್ ಡಿಪಾರ್ಟ್ಮೆಂಟ್, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತೂ ಏನಿಲ್ಲ, ಎವ್ರಿಬಡಿ ಇಸ್ ಇನ್ವಾಲ್ವ್ಡ್. ಸೊ ಅದಕ್ಕೋಸ್ಕರ ವಿ ವಿಲ್ ಆಲ್ಸೋ ಟ್ರೈ ಟು ಪುಟ್ ಸಮ್ ಪ್ರೆಷರ್ ಆನ್ ಅದರ್ ಡಿಪಾರ್ಟ್ಮೆಂಟ್ಸ್. ಓಕೆ ಸರ್. ಸರ್, ಈಗ ನಿಮಗೆ ಈ ಫೈನ್ ಅಮೌಂಟ್ ಇವಾಗ ಏನು ಸ್ಟೇಟಿಂದ ಆಗಿರ್ಬೋದು, ಸೆಂಟ್ರಲಿಂದ ಆಗಿರ್ಬೋದು, ಫೈನ್ ಅಮೌಂಟ್ಸ್ನೆಲ್ಲ ಏನು ರೈಸ್ ಮಾಡಿದ್ದಾರೆ, ಈ ರೈಸ್ ಮಾಡಿರೋ ಅಂಥ ಅಮೌಂಟ್ ಹಳ್ಳಿ ಜನಗಳಿಗೆ ಬರ್ಡನ್ ಅನಿಸುತ್ತೆ ಅನಿಸಲ್ವಾ ನಿಮಗೆ? ಈಗ ಹಳ್ಳಿ ಜನ ಒಬ್ಬ ರೈತ, ಅವನ ದುಡಿಮೆ ತಿಂಗಳೆಲ್ಲ ದುಡಿದ್ರು 5,000 ದುಡಿಮೆ ಮಾಡೋದು ತುಂಬ ಕಷ್ಟದ ಕೆಲಸ. ಇಲ್ಲೇನಾದರೂ ಅಕಸ್ಮಾತ್ ಅವನಿಗೆ ಅರಿವಿಲ್ಲ, ಬಂದ್ಬಿಟ್ಟಿದ್ದಾನೆ, ಬಂದಾಗ 1,000 ನೀವು 1,000 ರೂಪಾಯಿನ ಹೆಲ್ಮೆಟ್ಗೆ ಅಂತ ಫೈನ್ ಹಾಕ್ಬಿಡ್ತೀರಾ. ಸೊ ಅದು ಅವ್ರಿಗೆ ಬರ್ಡನ್ ಅನ್ಸುತ್ತೆ, ಅದಕ್ಕೆ ಏನಾದ್ರು ಎಕ್ಸ್ಕ್ಯೂಸ್ ಕೊಡ್ತೀರಾ ಅಥವಾ ಈಗ ಬೇರೆ ಥರದಲ್ಲಿ ಏನಾದರೂ ಒಂದು ಅವ್ರಿಗೆ ಅರಿವು ಮೂಡಿಸೋದಕ್ಕೆ ಏನಾದರೂ ಒಂದು ಪ್ರಯತ್ನ ಮಾಡ್ತೀರಾ? ಎಕ್ಸ್ಕ್ಯೂಸ್ ಕೊಡೋದಂತೂ ಇಲ್ಲ, ಬಿಕಾಸ್ ಲಾ ಇಸ್ ಲಾ, ವಿ ಆರ್ ಲಾ ಎನ್ಫೋರ್ಸರ್ಸ್, ಏನಿದೆ ಅದು ಮಾಡಲೇಬೇಕು. ಸೊ ಅದಾಗ ನೋ ಬಡಿ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಎನಿಥಿಂಗ್ ಯಾರಾದರೂ. ಬಟ್ ನೀವು ಹೇಳ್ದಂಗೆ ಅದರ ಆಪ್ಷನ್ ವಿಲ್ ಬಿ ಅವೇರ್ನೆಸ್ ಕ್ರಿಯೇಷನ್, ಜಾಸ್ತಿ ಅವೇರ್ನೆಸ್ ಕ್ರಿಯೇಷನ್ ಮಾಡಬೇಕು. ನೆಕ್ಸ್ಟ್ ಅವ್ರಿಗೆ ಕೂಡ ಸಿ, ನಾಟ್ ಓನ್ಲಿ ಫ್ರಮ್ ದಿಸ್ ಡಿ, ಈಗ ಆರ್ ಟಿ ಓ ಅವ್ರಿಗೆ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಸೊ ಸಮ್ ಅವೇರ್ನೆಸ್ ಆ್ಯಕ್ಟಿವಿಟಿ ಡ್ಯೂರಿಂಗ್ ರಿಜಿಸ್ಟ್ರೇಷನ್ ಟೈಮಲ್ಲಿ ಈ ಥರ, ಅಥವಾ ಈವನ್ ದೇರ್ ಆರ್ ಸಮ್, ಅದು ಇನ್ನೂ ಯೋಚನೆ ಮಾಡ್ತಾ ಇದ್ವಿ. ಈಗ ಆಟೋಮೊಬೈಲ್ ಶಾಪ್ ಪರ್ಚೇಸ್ಗೆ ಹೋಗ್ತೀರಿ, ಅಲ್ಲಿ ದೇರ್ ಶುಡ್ ಬಿ ಎ ಕಾರ್ನರ್,
ಕೆಲವು ಸಿಟೀಸ್ ಅಲ್ಲಿ ಇದೆ, ಒಂದು ಕಾರ್ನರ್ ಇರುತ್ತೆ ಅಲ್ಲಿಗೆ ಹೋಗಿ ಅವೇರ್ನೆಸ್ ಕಾರ್ನರ್ ಅಂತ ಹೇಳಿ ಏನೇನು ರೋಡ್ ಸೇಫ್ಟಿ ಚಾರ್ಟ್ಸ್ ಎಲ್ಲ ಇರುತ್ತೆ, ಸೊ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಕೆಲವರು ಹೆಲ್ಮೆಟ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಆಕ್ಚುಲಿ, ಸೊ ಅದು ಕೂಡ ನಾವು ಟೈ ಅಪ್ ಮಾಡ್ತೀವಿ. ಕೆಲವು ಶಾಪ್ಸ್ ಇಲ್ಲಿ ಕೂಡ ಕೊಡ್ತಾ ಇದಾರೆ ಅಂತ ನಾನು ಹೇಳಿದೀನಿ, ಬಟ್ ಅವ್ರ ಜೊತೆ ಒಂದ್ಸಾರಿ ಮಾತಾಡಿ ಅದೇದನ್ನ ಆಪ್ಷನ್ ಇದ್ರೆ ಫೀಸಿಬಲ್ ದಟ್ ಆಲ್ಸೋ ಕ್ಯಾನ್ ಬಿ ಡನ್. ಸೊ ಆ ಥರ ಮಾಡಿದರೆ ಅಟ್ ಲೀಸ್ಟ್ ಸ್ವಲ್ಪ ಕವರ್ ಆಗುತ್ತೆ. ಬಟ್ ವಿ ನೀಡ್ ಟು ಕ್ರಿಯೇಟ್ ಅವೇರ್ನೆಸ್, ಸೊ ನಮ್ಮವರು ಅದು ಜಾಸ್ತಿ ಮಾಡಬೇಕು ಅಂತ ನಾವು ವಿ ವಿಲ್ ಪ್ರೆಸ್ ಇಟ್. ಓಕೆ ಸರ್, ಮತ್ತೆ ಈಗ ಕಾಲೇಜ್ ದಿನಗಳಲ್ಲಿ ಏನಿದೆ, ವಿದ್ಯಾರ್ಥಿಗಳೇನು ಓದ್ತಿರ್ತಾರೆ ಅವ್ರಿಗೆ ಈ ವೀಲಿಂಗ್ ಅನ್ನೋದು ಒಂದು ಕ್ರೇಜ್ ಆಗ್ಬಿಟ್ಟಿರ್ತದೆ. ವೀಲಿಂಗ್ ಆಗಿರ್ಬೋದು, ಅತಿ ವೇಗವಾಗಿ ಗಾಡಿ ಚಲಾಯಿಸುವಂಥದ್ದು, ಇದು ಒಂದು ಸಾಮಾನ್ಯವಾಗಿ ಎಲ್ಲ ಸಿಟಿಗಳಲ್ಲೂ ಆಗೋಂಥ ಒಂದು ಸಮಸ್ಯೆನೇ. ಸೊ ಅದ್ರ ಬಗ್ಗೆ ಏನಾದರೂ ನೀವು ಕ್ರಮ ಕೈಗೊಂಡ್ರೆ? ನಾವು ಈಗಂತೂ ಅಲ್ಲ, ನಾರ್ಮಲ್ ಆಗಿ ಸ್ಪೆಷಲ್ ಡ್ರೈವಲ್ಲಿ ಒಂದು ಲೈಕ್ ಡ್ರಂಕನ್ ಡ್ರೈವ್ ಹೇ ಥರ ಸ್ಪೆಷಲ್ ಡ್ರೈವ್ ಮಾಡ್ತೀವೋ ನಾವು ವೀಲಿಂಗ್ ಅಂಡ್ ರ್ಯಾಶ್ ಅಂಡ್ ನೆಗ್ಲಿಜೆನ್ಸ್ ಇದು ಓವರ್ ಸ್ಪೀಡಿಂಗ್ಗೆ ಮಾಡ್ತಾ ಇದ್ವಿ. ದೇರ್ ಆರ್ ಸಮ್ ಸ್ಪಾಟ್ಸ್ ಐಡೆಂಟಿಫೈ ಮಾಡಿದ್ವಿ, ಆಲ್ರೆಡಿ ಕೇಸಸ್ ಜಾಸ್ತಿ ಮಾಡಿದ್ವಿ. ಅವರ ಪೇರೆಂಟ್ಸ್ ಕೂಡ ಇದೆ, ಆರ್ ಮೈನರ್ಸ್ ಆಲ್ಸೋ, ಅವ್ರ ಮೇಲೆ ಕೂಡ ಇದಾಗಿದೆ. ನೆಕ್ಸ್ಟ್ ಗಾಡೀಸು ಸೀಸ್ ಮಾಡಿದ್ದೀವಿ ಎಷ್ಟು. ನೆಕ್ಸ್ಟ್ ಸೈಲೆನ್ಸರ್ಸ್ ಕೂಡ, ಅದು ಸೌಂಡ್ ಅನಾಥರೈಸ್ಡ್ ಸೈಲೆನ್ಸರ್ಸ್ ಅಂದರೆ ಸೌಂಡ್ ಜಾಸ್ತಿ ಇರೋದು, ಅದು ಕೂಡ ಸೀಸ್ ಮಾಡಿದ್ವಿ. ಈಗ ತುಂಬ ಜಾಸ್ತಿ ಆಗಿದೆ, ಈಗ ಅಡಿಷನ್ ಈಗ ಅಮೆಂಡ್ಮೆಂಟ್ ಆಗಿರುವಂಥದ್ದಲ್ಲಿ ನಮ್ಮ ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ವೀಲಿಂಗ್ ಇದಕ್ಕೆ ಸ್ಪೆಷಲ್ ಆಗಿ ದೇ ಹ್ಯಾವ್ ಇನ್ಕ್ರೀಸ್ಡ್ ದ ಅಮೌಂಟ್. ಸೊ ಡೆಫಿನೆಟ್ ಆಗಿ ವಿ ವಿಲ್ ಟೇಕ್ ಆಕ್ಷನ್. ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ, ಬಟ್ ಕದ್ದು ಮುಚ್ಚು ಅಲ್ಲೆಲ್ಲೂ ಮಾಡ್ತಾ ಇರ್ತಾರೆ, ಬಟ್ ದಟ್ ಆಲ್ಸೋ ವಿ ವಿಲ್ ಟೇಕ್ ಕೇರ್. ಸರ್, ಈಗ ತುಮಕೂರಲ್ಲಿ ಪಿ ಯು ಸಿ ಓದ್ತಿರೋಂಥ ಮಕ್ಕಳು ಅಂದರೆ 18 ವರ್ಷಕ್ಕಿಂತ ಕೆಳಗಿರೋಂಥವ್ರು, ಪಿ ಯು ಸಿ ಓದ್ತಿರೋಂಥವ್ರು, ಒಂದು ಇವಾಗ ಸೈನ್ಸ್ ತೊಗೊಂಡ್ರೆ 4 ಸಬ್ಜೆಕ್ಟ್ ಟ್ಯೂಷನ್ಗೆ ಹೋಗ್ಬೇಕಾಗಿಂಥ ಒಂದು ಸಂದರ್ಭ ಇರ್ತದೆ. 17,850ಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲಿ ತುಮಕೂರಲ್ಲಿ ಓದ್ತಾ ಇದ್ದಾರೆ ಪಿ ಯು ಸಿ ಓದ್ತಿರೋಂಥ. ಈಗ ಆ ಮಕ್ಕಳು ವಿಧಿ ಇಲ್ಲದೆ ಬೆಳಗ್ಗೆ 5 ಗಂಟೆಗೆ ಎದ್ದು ಟ್ಯೂಷನ್ಗೆ ಹೋಗೋಂಥ ಸಂದರ್ಭದಲ್ಲಿ 2-ವೀಲರ್ಗಳನ್ನ ತೊಗೊಂಡು ಹೋಗಿ ಹೋಗ್ತಾರೆ, 4 ಕಡೆ ಟ್ಯೂಷನ್ಗೆ ಹೋಗ್ಬೇಕಾಗಿರುತ್ತೆ, ಸೈಕಲ್ಗಳಲ್ಲಿ ಹೋಗೋಕ್ಕಿದೆ, ಟೈಮ್ ಮ್ಯಾನೇಜ್ ಮಾಡೋದಕ್ಕಾಗೋದಿಲ್ಲ. ಸೊ ಅವರು 18 ವರ್ಷ ತುಂಬಿರೋದಿಲ್ಲ, ಅವರಿಗೆ ಡಿ ಎಲ್ ಕೊಡೋದಕ್ಕೆ ಬರೋದಿಲ್ಲ. ಸೊ ಆ ಮಕ್ಕಳಿಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀರಾ? ಏನು ಇಲ್ಲ, ಇದರಲ್ಲಿ ಕೂಡ ಕಾನೂನಲ್ಲಿ ನಾವು ವಿ ಕಾಂಟ್ ಟ್ವೀಕ್ ದ ರೂಲ್. ಸೊ ಅವರು ಆಲ್ಟರ್ನೇಟ್ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ದೇ ನೀಡ್ ಟು ಬಿ ಅವರ್ ಪೇರೆಂಟ್ಸ್, ಅವರು ದೇ ನೀಡ್ ಟು ಥಿಂಕ್ ಅವ್ರ ಸಪೋರ್ಟ್ ಮಾಡಬೇಕು, ಬಿಕಾಸ್ ಇಟ್ ಈಸ್ ಕ್ಲಿಯರ್ ಕಟ್ ವೈಲೇಷನ್ ಆಫ್ ಲಾ. ಬಟ್ ಅದೇ ಈಗ ಪೇರೆಂಟ್ಸ್ ದೇ ನೀಡ್ ಟು ಟೇಕ್ ಎ ಡಿಸಿಷನ್ ಟು ಪ್ರೊವೈಡ್ ಆಲ್ಟರ್ನೇಟ್, ಆ ಥರ ಮಾಡ್ಕೋಬೇಕು. ಸೊ ಈಗ ಸರ್, ಕಾಲೇಜ್ ಮಕ್ಕಳುಗಳಿಗೆ ಇವಾಗ ಏನು ಡಿ ಎಲ್ ಮಾಡಿಸೋದಕ್ಕೆ ಅವ್ರಿಗೆ ಎಷ್ಟೋ ಜನ ಮಾಡಿಸೇ ಇರೋದಿಲ್ಲ, ಕಾಲೇಜ್ ಮುಗಿಸ್ಕೊಂಡು ಬಂದಿರೋಂಥವ್ರು ಎಷ್ಟೋ ಜನ ಡಿ ಎಲ್ ಮಾಡಿಸ್ಕೊಂಡಿರೋದಿಲ್ಲ. ಸೊ ಅವ್ರಿಗೇನಾದರೂ ಒಂದು ಸ್ಪೆಷಲ್ ಪ್ರೋಗ್ರಾಮ್ಸ್ ಅಂತ ಅಲೋಕೇಟ್ ಮಾಡಿ ಸಾಮೂಹಿಕವಾಗಿ ಡಿ ಎಲ್ ಮಾಡಿಸ್ಕೊಡೋ ಅಂತ ಆ ಥರ ಪ್ರೋಗ್ರಾಮ್ಸ್ ಜನರಲ್ ಆಗಿ ಮಾಡ್ತಾರೆ. ನಾವು ಆರ್ ಟಿ ಓ ಜೊತೆ ಒಂದ್ಸರಿ ಚರ್ಚೆ ಮಾಡಿ ಸ್ಪೆಷಲ್ ಡ್ರೈವ್ ಅಂದರೆ ಕಾಲೇಜಲ್ಲೇ ದೇ ಕ್ಯಾನ್ ಆ ಥರ ಮಾಡ್ಬೋದು. ಸೊ ಆ ಥರ ನಾವು ಐಡೆಂಟಿಫೈ ಮಾಡ್ತೀವಿ, ವಿಲ್ ಟೇಕ್ ದ ಕಾಲೇಜಸ್ ಆಸ್ ವೆಲ್ ಆಸ್ ಆರ್ ಟಿ ಓ ಜೊತೆ ಮಾತಾಡಿ ವಿಲ್ ಮೇಕ್ ಇಟ್. ಓಕೆ ಸರ್. ಸರ್, ಈಗ ಈ ಫೈನು ನಿಮ್ಮ ಈ ಟ್ರಾಫಿಕ್ಕು ಇದೆಲ್ಲ ಬಿಟ್ಟು ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡೋದಾದರೆ, ವಂಶಿಕೃಷ್ಣ ಅವರ ರಜಾ ದಿನಗಳು ಹೇಗಿರುತ್ತೆ? ನಮಗೆ ರಜಾ ದಿನಗಳಂತೂ ಏನೂ ಇಲ್ಲ, ಬಟ್ ಯಾವಾಗಲೂ ಅಲರ್ಟೇ ಇರ್ತೀವಿ ಮನೆಯಲ್ಲಿದ್ದರೂ ಕೂಡ. ಸಮ್ ವರ್ಕ್ ವಿ ಐ ವಿಲ್ ಬಿ ಡೂಯಿಂಗ್ ಪರ್ಸ್ನಲ್ ಆಗಿ, ಐ ವಿಲ್ ಬಿ ಪ್ಲೇಯಿಂಗ್ ವಿತ್ ಮೈ ಡಾಟರ್. ಸೊ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಅದನ್ನ ಮೂವೀಸ್ ಆ ಥರ ನೋಡ್ತೀನಿ. ಓಕೆ. ಈಗ ಮೂವೀಸ್ ಅಂದರೆ ಈಗ ನಾರ್ಮಲ್ ಆಗಿ ಮೂವೀಸ್ ಅಂತೂ ಅಲ್ಲ, ಶಾರ್ಟ್ ಫಿಲಮ್ಸ್ ಅಥವಾ ಇದು ಡಾಕ್ಯುಮೆಂಟ್ರೀಸ್, ಓಕೆ, ನೆಟ್ಫ್ಲಿಕ್ಸ್ ಆ ಥರ ಸ್ವಲ್ಪ ಅದು ಟೈಮ್ ಸಿಕ್ಕಿದ್ರೆ ಆವಾಗ ಆವಾಗ, ಇಲ್ಲ ಅಂದರೆ ನಾರ್ಮಲ್ ಆಗಿ ವಿಲ್ ಬಿ ಹ್ಯಾವಿಂಗ್ ಸಮ್ ಅದರ್ ಮೀಟಿಂಗ್ಸ್ ಎಲ್ಲ. ಓಕೆ. ಓಕೆ ಸರ್, ಈಗ ತುಮಕೂರಲ್ಲಿ ಆಲ್ಮೋಸ್ಟ್ ನಿಮ್ಮ ಇವಾಗ ಎಲ್ಲರೂ ಖಡಕ್ ಆಫೀಸರ್, ಖಡಕ್ ಆಫೀಸರ್, ಖಡಕ್ ವಂಶಿಕೃಷ್ಣ ಅವರು ಅಂತಲೇ ಕರೀತಾರೆ. ಈಗ ರೌಡಿಸಮು, ಹಫ್ತಾ ವಸೂಲಿ, ಈ ರೌಡಿ ಶೀಟ್ಗಳಿಗೆ ರೌಡಿ ಪರೇಡ್ಗಳನ್ನಂತ ಮಾಡೋಂಥದ್ದು ಈ ಥರದ್ರಲ್ಲಿ ಮಾಡಿ, ಈಗ ಏನು ರೌಡಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದಕ್ಕೇನಾದರೂ ಅವ್ರಿಗೆ ಒಂದು ಬದಲಾವಣೆಗೆ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿದ್ದೀರಾ? ಬದಲಾವಣೆಗಳಿಗೆ ಆ ಥರ ಸ್ಪೆಷಲ್ ಪ್ರೋಗ್ರಾಮ್ಸ್ ಏನೂ ಇಲ್ಲ. ನಾವು ವಾರ್ನಿಂಗ್ ಕೊಡೋದು ಕೂಡ ಅವರ ಒಳ್ಳೇದಕ್ಕೋಸ್ಕರ, ಸೊ ಟು ರಿಫಾರ್ಮ್ ದೆಮ್ ಓನ್ಲಿ, ಅಂದರೆ ಡೋಂಟ್ ಡೂ ಅಗೇನ್ ಅಂತ ಹೇಳಿ ಹೇಳ್ತೀವಿ ಜನರಲ್ ಆಗಿ. ಯಾಕಂದರೆ ವಿ ಅಂದರೆ ಅರ್ಧ ಏನಂದರೆ ನಾವು ವಿ ಆರ್ ವಾಚಿಂಗ್ ದಮ್ ಅಂತ ಒಂದು ಮೆಸೇಜ್ ಹೋಗ್ಲಿಕ್ಕೆ. ಸೊ ಬೌಂಡಿಂಗ್ ಓವರು ಮಾಡ್ತೀವಿ, ಸೊ ದಟ್ ದೇ ವಿಲ್ ಬಿ ದೇರ್. ನೆಕ್ಸ್ಟ್ ಅಕಸ್ಮಾತ್ ಯಾರನ್ನ ಜೇಸಿಗೆ ಹೋಗಿ ಬಂದರೂ ಕೂಡ ಅವರ ವಾಚ್ ಇರುತ್ತೆ. ಸೊ ನೈಟ್ ರೌಂಡ್ಸಲ್ಲಿ ಜನರಲಿ ನಮ್ಮ ಬೀಟ್ ಅವರು ನಾಟ್ ಓನ್ಲಿ ರೋಮಿಂಗ್ ಅರೌಂಡ್, ಈ ಥರ ಅವ್ರನ್ನ ಕೂಡ ಚೆಕ್ ಮಾಡ್ತೀವಿ.
ಸೊ ಬೇಸಿಕಲಿ ಅವರು ಆಯಿತು ತಪ್ಪಾಗಿದೆ ಅಂತ ಹೇಳಿ ನೆಕ್ಸ್ಟ್ ಟೈಮ್ ವಿತೌಟ್ ಇನ್ವಾಲ್ವಿಂಗ್ ಇನ್ ಎನಿಥಿಂಗ್ ಇದ್ರೆ ಸೊ ಇಟ್ ವಿಲ್ ಬಿ ಗುಡ್. ಸೊ ಇಲ್ಲ ಅಂದರೆ ವಿ ವಿಲ್ ಟೇಕ್ ವಾಟ್ ಎವರ್ ಇಸ್ ದ ಲೀಗಲ್ ಆ್ಯಕ್ಷನ್ ಅಂತ ಹೇಳಿ ಹೇಳ್ತಾ ಇದ್ವಿ. ಸೊ ನಮ್ಮ ಆಫೀಸರ್ಸು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎವ್ರಿಬಡಿ ಕ್ರೈಮ್ ಸ್ಟಾಫ್ ಇರಲಿ ಎಲ್ಲರೂ ನಮಗೆ ಗೊತ್ತಿದೆ ಯಾರು ಹೂ ಆರ್ ದ ಥಿಂಗ್ಸ್ ಆ್ಯಂಡ್ ಯಾವುದು ಅವ್ರದ್ದು ಆ್ಯಕ್ಟಿವಿಟೀಸ್ ಅಂತೇಳಿ. ಸೊ ಬಿಕಾಸ್ ಪೊಲೀಸ್ ಮೇಯ್ನ್ ಒನ್ ಆಫ್ ದ ಮೇನ್ ರೆಸ್ಪಾನ್ಸಿಬಿಲಿಟಿ ಇಸ್ ಟು ಪ್ರೊವೈಡ್ ಪೀಸ್ ಫಾರ್ ದ ಪಬ್ಲಿಕ್. ಸೊ ಇದು ನಮ್ದು ಮೊದಲೇ ಆದ್ಯತೆನೇ ಇರುತ್ತೆ. ಸೊ ವಿ ವಿಲ್ ಕಂಟ್ರೋಲ್ ದಿಸ್ ಥಿಂಗ್. ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಇದೆ ಸರ್, ತಿಲಕ್ ಪಾರ್ಕ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಏನೋ ರೌಡಿ ಶೀಟರ್ಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ರು ಅನ್ನೋ ಒಂದು ಕಾರಣದಿಂದಾಗಿ ಒಂದು ಒಂದಷ್ಟು ಕಾಂಪ್ಲಿಕೇಶನ್ಸ್ ಆಯಿತು. ಹೌದು, ಅದ್ರ ಬಗ್ಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಸೊ ಅದಕ್ಕೆ ನಾನು ಅವ್ರಿಗೆ ಡಿ ಎಸ್ ಪಿಗೆ ಹೇಳಿ ಡಿ ಎಸ್ ಪಿ ಮುಖಾಂತರ ಮಾತಾಡಿದ್ವಿ ಅವ್ರ ಜೊತೆ. ಸೊ ವಿ ನೀಡ್ ಟು ಬಿ ಅಂದರೆ ಏನು ಡೈರೆಕ್ಷನ್ಸ್ ಕೊಡಬೇಕೋ ಆ ಥರ ಕೊಟ್ಟಿದ್ವಿ. ಸೊ ಅದು ಮೊನ್ನೆ ನಮ್ಮ ಮೀಡಿಯಾ ಮಿತ್ರರು ಕೂಡ ಕ್ವಶನ್ ಹೇಳಿದರು, ಹೇಳಿದ್ದೀನಿ. ವಿ ವಿಲ್ ಬಿ ಕಟ್ಟಿಯಸ್ ಫ್ರಮ್ ಜನರಲಿ. ಸೊ ಸಮರ್ಥಿಸ್ಕೊಂತೀರಾ ಅಂತ? ಇಲ್ಲ, ಸಮರ್ಥಿಸ್ಕೊಂತು ಅಂತ ಏನೂ ಇಲ್ಲ. ಸಿ ಐ ಡೋಂಟ್ ಹ್ಯಾವ್ ಟು ಟಾಕ್ ಅಬೌಟ್ ದಟ್. ಸೊ ಮೇ ಬಿ ಇನ್ ಸ್ಪರ್ ಆಫ್ ದ ಮೂಮೆಂಟ್ ಶಿ ಮೈಟ್ ಹ್ಯಾವ್ ಟಾಕ್ಡ್. ಬಟ್ ಈ ಥರ ಮಾತಾಡಬೇಕು, ನಾವು ಈಗ ಕ್ಲಿಯರ್ ಕಟ್ ಡೈರೆಕ್ಷನ್ಸ್ ಕೊಟ್ಟಿದ್ವಿ, ಆ ಥರ ಹೆಂಗೆ ಫಾಲೋ ಮಾಡ್ತಾರೆ. ಸೊ ಐ ಆಮ್ ನಾಟ್ ಸಮರ್ಥಿಸ್ಕೊಂತು ಅಂತ ಏನೂ ಇಲ್ಲ. ಓಕೆ ಸರ್, ಈಗ ಪಾವಗಡ, ಮಧುಗಿರಿ, ಆಂಧ್ರದ ಗಡಿ ಭಾಗಗಳಲ್ಲಿ ಏನಿದೆ ಇವತ್ತಿಗೂ ಮಟಕ ಜೂಜು ದಂಧೆಗಳು ಇವತ್ತಿಗೂ ನಡೀತಾ ಇದೆ. ತಿಂಗಳಲ್ಲಿ ಅಥವಾ ವಾರದಲ್ಲಿ ಹಲವಾರು ಪ್ರಕರಣಗಳು ಬರ್ತಾನೆ ಇರ್ತದೆ, ಇದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಾ ಸರ್? ಸೊ ಇಟ್ ಈಸ್ ಅನ್ ಇಮಿನೆಂಟ್ ಪ್ರಾಬ್ಲಮ್. ಈಗಂತೂ ಅಲ್ಲ, ಆಲ್ಮೋಸ್ಟ್ 20-25 ಇಯರ್ಸ್ ಇನ್ನೂ ಬಿಫೋರ್ ದಟ್ ಇಂದಾನೇ ಇದೆ. ಬಟ್ ಲಾಸ್ಟ್ ಇಯರ್ಕ್ಕಿಂತ ನಾವು ಈ ಸರಿ ಹೆಚ್ಚುವರಿಯಾಗಿ ಕೇಸಸ್ ಮಾಡಿದ್ವಿ. ಸೊ ಮಟ್ಕ ಕೇಸಸ್ ಆ್ಯಂಡ್ ಗ್ಯಾಂಬ್ಲಿಂಗ್ ಕೇಸಸ್ ಜಾಸ್ತಿನೇ ಮಾಡಿದ್ವಿ. ಆ್ಯಂಡ್ ಸಂಬಂಧಪಟ್ಟ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೋ ಅವ್ರನ್ನ ಸಸ್ಪೆನ್ಷನ್ ಕೂಡ ಆಗಿದೆ, ಪ್ಲಸ್ ಅವ್ರಿಗೆ ಸ್ಥಾನಚಾಲನ ಕೂಡ ಮಾಡಿದ್ದೀವಿ. ಬಟ್ ಇನ್ನೂ ನಮ್ಮಲ್ಲಿ ನಮ್ಮ ನೋಟಿಸಲ್ಲಿದ್ದಾರೆ, ಪ್ಲಸ್ ಯಾರ್ಯಾರು ಗ್ಯಾಂಗ್ಸ್ ಆಪ್ರೇಟ್ ಆಗ್ತಾ ಇದೋ ಅಂತ ನಾವು ವಿ ಆರ್ ಪ್ರಾಪರ್ಲಿ ವರ್ಕಿಂಗ್ ಔಟ್. ಸೊ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ, ವಿ ವಿಲ್ ಟ್ರೈ ಟು ಕರ್ಬ್ ಡೌನ್ ದ ಮೆನೆಸ್. ಪ್ಲಸ್ ಬೇರೆ ಸ್ಟೇಟಿಂದ ಅದೇ ಇಟ್ಸ್ ವೆರಿ ಪೋರಸ್ ಬಾರ್ಡರ್, ಅಲ್ಲಿಂದ ಅನಂತಪುರಿಂದ ಬರೋದು ಆ ಥರ ಕೂಡ ಇದೆ. ಸೊ ಬಟ್ ಅದು ಒಂದು ಪ್ರಾಪರ್ ಅಪ್ರೋಚ್ ತಗೊಂಡು ವಿ ನೀಡ್ ಟು ಟ್ಯಾಕಲ್ ದ ಪ್ರಾಬ್ಲಮ್. ಸೊ ಈ ಕೇಸಸ್ ಹಾಕಿದ್ವಿ, ಬಟ್ ದಟ್ ವಿಲ್ ನಾಟ್ ಬಿ ದ ಕ್ಲಿಯರ್ ಕಟ್ ಸೊಲ್ಯೂಷನ್. ಹೌದು. ಸೊ ಇನ್ನೂ ಕೆಲವರ ಮೇಲೆ ಇದು ಗಡಿಪಾರ ಆಗಬೇಕು ನೆಕ್ಸ್ಟ್, ಇನ್ನು ಬೇಕಂದರೆ ನೋಡಿಕೊಂಡು ಗುಂಡೆ ಆ್ಯಕ್ಟು ಕೂಡ ನಮಗೆ ಹಾಕಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಬಟ್ ವಿ ವಿಲ್ ಟ್ರೈ ಟು ಟ್ಯಾಕಲ್ ದ ಸಿಚುವೇಶನ್. ಆಮೇಲೆ ಇನ್ನೊಂದೇನಂದರೆ ಸರ್, ಅಧಿಕಾರಿಗಳು ನೀವು ಇವಾಗ ತುಮಕೂರಿಂದ ಸುಮಾರು 70-80 ಕಿಲೋಮೀಟ್ರ್ 90 ಕಿಲೋಮೀಟ್ರ್ ತನಕ ದೂರ ಆಗುತ್ತೆ ಆಂಧ್ರ ಗಡಿ ಭಾಗಕ್ಕೆ, ಅಲ್ಲಿ ತನಕ ಏನು ಬರುತ್ತೆ ನಮ್ಮ ಡ್ಯೂರಿಸ್ಡಿಕ್ಷನ್, ತುಮಕೂರು ಡ್ಯೂರಿಸ್ಡಿಕ್ಷನ್ಗೆ. ಸೊ ಅಲ್ಲಿ ತನಕ ನಿಮ್ಮ ರೀಚಬಿಲಿಟಿ, ನಿಮ್ಮ ಐ ವ್ಯೂ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಏನಾದ್ರು ಸೋಮಾರಿತನ ತೋರಿಸ್ತಿದ್ದಾರಾ ಅಂತ? ಇಲ್ಲ, ಆ ಥರ ಏನೂ ಇಲ್ಲ. ಬಟ್ ಅದೇ, ಅದಕ್ಕೆ ಡಿ ಎಸ್ ಪಿಗೆ, ಮಧುಗಿರಿ ಡಿ ಎಸ್ ಪಿಗೆ ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡಲಾಗಿದೆ. ಕ್ಯಾಂಪ್ ಮಾಡಿ ವಾರಕ್ಕೆ ಒಂದು ದಿನ ಎರಡು ದಿನ ಸ್ಪೆಷಲ್ ಫೋಕಸ್ ಟು ಪಾವಗಡ ಅಂತ ಹೇಳಿ. ಸೊ ಅದಾಗುತ್ತೆ, ಇಲ್ಲಿಂದ ದೂರ, ಜಾಗ್ರಫಿಕಲ್ ಡಿಸ್ಟೆನ್ಸ್ ವಿಲ್ ಬಿ ದೇರ್ ಬಿಕಾಸ್ ಇಟ್ಸ್ ಎ ಲಾರ್ಜ್ ಡಿಸ್ಟ್ರಿಕ್ಟ್. ಬಟ್ ನಾವು ಕೂಡ ಸ್ವಲ್ಪ ಫ್ರೀಕ್ವೆಂಟಾಗಿ ಹೋಗಿ ಮಾಡಬೇಕಾಗುತ್ತೆ. ಸೊ ಐ ಆಮ್ ಆಲ್ಸೋ ಡೂಯಿಂಗ್ ದಟ್. ಬಟ್ ಇದೆ ಫೋಕಸ್ ಅಂತೂ ಇದೆ, ಖಂಡಿತ ಇದೆ. ಬಟ್ ವಿ ಹ್ಯಾವ್ ದ ಕಂಟ್ರೋಲ್, ಬಟ್ ಇನ್ನೂ ಟೈಟ್ ಮಾಡಬೇಕು ಅಂತ ಪ್ಲಾನಿಂಗ್. ಓಕೆ ಸರ್. ಸರ್, ಇಲ್ಲಿ ಜಿಲ್ಲೆಯಲ್ಲಿ ಇದು ತುಮಕೂರು ಜಿಲ್ಲೆಯಲ್ಲಿ ಕಾಮನ್ ಆಗಿರೋಂಥದ್ದೇನೆ, ಬಟ್ ಆದರೆ ಕಲ್ಲು ಗಣಿಗಾರಿಕೆ ತುಂಬ ವಿಪರೀತವಾಗಿ ನಡೀತಿದೆ. ರಾತ್ರಿ ಹೊತ್ತು ಟನ್ನೇಜ್ ಪಾಸಿಂಗ್ ಮಾಡೋವಂಥದ್ದು ಈ ಥರದ್ದೆಲ್ಲ ಮಾಡ್ತಿದ್ದಾರೆ, ಓವರ್ಲೋಡ್ ಮಾಡಿಕೊಂಡು ಹೋಗೋ ಅಂಥ ವೆಹಿಕಲ್ಗಳು, ಇದು ನೈಟ್ ಹೊತ್ತು ನಡೀತಾ ಇರೋವಂಥದ್ದು ಒಂದು ಕ್ರಿಯೆ ಆಗಿದೆ. ಸೊ ಇದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಂಡಿದ್ದೀರಾ ವಿಶೇಷವಾಗಿ? ವಿಶೇಷವಾಗಿ ಪ್ಲ್ಯಾನ್ ಮಾಡಿದ್ವಿ, ಬಟ್ ಎನ್ಫೋರ್ಸ್ ಮಾಡಬೇಕಾಗಿದೆ. ಮೊನ್ನೆ ರೀಸೆಂಟ್ಲಿ ವಿ ಹ್ಯಾಡ್ ಎ ಮೀಟಿಂಗ್ ಇನ್ ಡಿ ಸಿ ಆಫೀಸ್, ಇದಕ್ಕೆ ಸಂಬಂಧಪಟ್ಟ ಬ್ಲಾಸ್ಟಿಂಗ್ ಇರ್ಬೋದು, ನೆಕ್ಸ್ಟ್ ಟೈಮಿಂಗ್ ಕೂಡ. ಸೊ ಆ ಟೈಮಿಂಗ್ ಆಫ್ ದ ಬ್ಲಾಸ್ಟಿಂಗ್ ಆ್ಯಂಡ್ ಎಕ್ಸ್ಟೆಂಟ್ ಆಫ್ ದ ಬ್ಲಾಸ್ಟಿಂಗ್, ಬೇರೆ ವಿಲೇಜರ್ಸ್ಗೆ ಏನು ತೊಂದರೆ ಬರಬಾರ್ದು. ನೆಕ್ಸ್ಟ್ ಈ ಥರ ಟ್ರಾನ್ಸ್ಪೋರ್ಟ್ ಮೇಲೆ ನಮಗೆ ರೂಟ್ಸ್ ಐಡೆಂಟಿಫೈ ಮಾಡಿದ್ವಿ ಈಗಾಗಲೇ. ಸೊ ವಿಲ್ ಟೇಕ್ ಆ್ಯಕ್ಷನ್, ಕೇಸಸ್ ಮಾಡ್ತೀವಿ. ಆ್ಯಂಡ್ ನೈಟ್ ಡ್ಯೂಟಿ ಅವ್ರಿಗೆ, ನೈಟ್ ಬೀಟ್ ಅವ್ರಿಗೆ ಎಸ್ಪೆಷಲಿ ಕ್ಯಾತ್ಸ್ ಅಂದ್ರೆ ಆ್ಯಂಡ್ ಕುಣಿಗಲಲ್ಲೇ ಜಾಸ್ತಿ ಇದೆ ನಮ್ಮ ಡಿಸ್ಟಿಕ್ಕಲ್ಲಿ. ಕ್ಯಾತ್ಸ್ ಅಂದ್ರೆ ಆ್ಯಂಡ್ ಕುಣಿಗಲ್, ದೀಸ್ ಆರ್ ದ ಟೂ ಪ್ಲೇಸಸ್ ಮೇಯ್ನ್. ಸೊ ವಿ ವಿಲ್ ಟೇಕ್ ಆ್ಯಕ್ಷನ್. ಕೊರಟಗೆರೆ ಮಧುಗಿರಿ ಭಾಗಗಳಲ್ಲೂ ಇದೆ ಸರ್? ಎಸ್. ಓಕೆ ಸರ್. ಈ ಭೀಮ್ಸಂದ್ರ ಸರ್ಕಲ್ ಹತ್ರ ಮತ್ತೆ ಈ
ಕೆ ಬಿ ಕ್ರಾಸ್ ಹತ್ರ ಗಾರ್ಮೆಂಟ್ಸ್ಗಳಿದ್ದಾವೆ, ಗಾರ್ಮೆಂಟ್ ಫ್ಯಾಕ್ಟ್ರಿಗಳಿದ್ದಾವೆ. ಸೊ ಅಲ್ಲಿ ಈ ಹೆಣ್ಮಕ್ಳುಗಳು 6 ಗಂಟೆ 7 ಗಂಟೆ ಸಮಯದಲ್ಲಿ ಅವ್ರಿಗೆ ಫ್ಯಾಕ್ಟ್ರಿ ಬಿಡೋ ಅಂಥ ಸಂದರ್ಭದಲ್ಲಿ ಸುಮಾರು 1,000+ ಹೆಣ್ಮಕ್ಳುಗಳು ಏಕಾಏಕಿ ಆಚೆ ಬರೋವಂಥದ್ದು. ಅಂಥ ಸಂದರ್ಭದಲ್ಲಿ ಈ ಆಟೋ ಡ್ರೈವರ್ಸ್ಗಳಿರ್ಬೋದು, ಎಸ್ಪೆಷಲಿ ಆಟೋ ಡ್ರೈವರ್ಸ್ ಅಂತಲೇ ಅಲ್ಲ, ಈ ಕೆಲವು ಕಿಡಿಗೇಡಿಗಳು ಅವ್ರಿಗೆ ಚುಡಾಯಿಸೋವಂಥದ್ದು ಈ ಥರದ್ದು ಒಂದು ಪ್ರತಿದಿನವಾಗಿ ನಡ್ಕೊಂಬರ್ತಿರೋ ಅಂಥದ್ದು. ಸೊ ಅದಕ್ಕೆ ಏನಾದರೂ ಒಂದು ಕ್ರಮ ಕೈಗೊಳ್ಬೇಕಾಗಿತ್ತಲ್ಲ ಸರ್? ಅದಕ್ಕೆ ಇದು ನಮ್ಮ ಗಮನಕ್ಕೆ ಬಂದಿದೆ. ಫಸ್ಟ್ ಆಫ್ ಆಲ್ ಅವರಿಗೆ ಟ್ರಾನ್ಸ್ಪೋರ್ಟೇಷನ್, ಆಲ್ಟರ್ನೇಟ್ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಇದೆ ಅಂತ ಕಂಪ್ಲೇಂಟ್ ಬಂದಿದೆ. ಅದು ಆರ್ ಟಿ ಸಿ MDKSRTC ಇವತ್ತು ಕೂಡ ಈ ಪಾಯಿಂಟ್ ಡಿಸ್ಕಷನ್ಗೆ ಬಂದಿದೆ ಮೀಟಿಂಗಲ್ಲಿ. ಸೊ ಆ ಪಾಯಿಂಟ್ ಆ ಟ್ಯಾಕಲ್ ಮಾಡ್ತೀವಿ. ಬಟ್ ಇದು ನಮ್ಮ ಕಲ್ಪತರು ಪಡೆ ನಿಮ್ಗೆ ಗೊತ್ತಿರದಂಗೆ ಈಗ ಆಕ್ಟಿವೇಟ್ ಆಗಿದೆ. ನಮ್ಮದು 70 members ಆರ್ ಟ್ರೈನ್ಡ್ ಆಲ್ WPCs. ಅವರೆಲ್ಲ ಕಾಲೇಜು ಶಾಲೆಗೆ ವಿಸಿಟ್ ಕೊಟ್ಟು ಅವ್ರಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಪ್ಲಸ್ ಈ ಕಾಲೇಜು ಕ್ಲೋಸಿಂಗ್ ಟೈಮ್, ಎಸ್ಪೆಷಲಿ ಈವ್ನಿಂಗ್ ಟೈಮ್ಸ್ ಬಿಡುವು ಟೈಮಲ್ಲಿ ಹೋಗಿ ನಮ್ಮವ್ರು ಪೆಟ್ರೋಲ್ ಮಾಡ್ತಾಯಿದ್ದಾರೆ. ಸೊ ವಿ ವಿಲ್ ಸೆಂಡ್ ಅವರ್ ಕಲ್ಪತರು ಪಡೆ. ಆಲ್ರೆಡಿ ಅವ್ರಿಗೆ ವೆಹಿಕಲ್ ಕೊಟ್ಟಿದ್ದೀವಿ, 5-6 members ಹೋಗ್ತಾರೆ. ಸೊ ದಟ್ ವಿಲ್ ಬಿ ಎ ವೆರಿ ಗುಡ್ ಪಾಯಿಂಟ್ ಫಾರ್ ಅಸ್. ಅಲ್ಲಿ ಕಲಿಸ್ತೀವಿ. ಪ್ಲಸ್ ಜುರಿಸ್ಡಿಕ್ಷನಲ್ ಆಫೀಸರ್ಸ್ ಕೂಡ ಅಲ್ಲಿ ಯಾವುದೇ ಥರ ಹರಾಸ್ಮೆಂಟ್ ಇರೋಕೊಡ್ದಂಗೆ ನೋಡ್ಕೊಳ್ತೀವಿ. ಸೊ ವಿಲ್ ಟೇಕ್ ದಟ್ ಪಾಯಿಂಟ್. ಓಕೆ ಸರ್. ಸರ್, ಈಗ ಅವಾಗಲೇ ಮಾತಾಡಿದೆ ನಾವು ರೂರಲ್ ತುಮಕೂರು ಗ್ರಾಮಾಂತರದಲ್ಲಿ, ಗ್ರಾಮಾಂತರ ಪ್ರದೇಶಗಳಲ್ಲಿ ಸಾಕಷ್ಟು ಅಪರಾಧಗಳು ನಡೀತಿದೆ. ಬಟ್ ಆದರೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿದೆ ಅಪರಾಧಗಳ ಒಂದು ಮಟ್ಟ ಏನಿದೆ ಅದು ಏರಿಕೆ ಆಗ್ತಿರೋಂಥದ್ದು. ಇದ್ರ ಬಗ್ಗೆ ನೀವೇನು ಕ್ರಮ ಕೈಗೊಂಡಿದ್ದೀರಾ ಸರ್? ಎಸ್ಪೆಷಲಿ ರೂರಲ್ ಲಿಮಿಟ್ಸಲ್ಲಿ ಮೈಗ್ರೇಷನ್ ಜಾಸ್ತಿ ಇದೆ. ಬಿಕಾಸ್ ಬೇರೆ ಕಡೆಯಿಂದ ಬಂದು ಇಲ್ಲಿ ಸೆಟ್ಲ್ ಆಗಿರೋ ಜಾಸ್ತಿ ಇದ್ದಾರೆ. ಬೇಸಿಕಲಿ ಮೈಗ್ರೆಂಟ್ ಲೇಬರರ್ಸ್ ಇರ್ಬೋದು ಅಥವಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿರೋ. ಆ್ಯಂಡ್ ಲಿಮಿಟ್ಸು ಜಾಸ್ತಿ ದೊಡ್ಡದಿದೆ. ಬಟ್ ಈ ಜನಸಂಪರ್ಕ ಸಭಾ ಮತ್ತು ಲಾಸ್ಟ್ ಟೈಮ್ ಒಂದು ಬೇರೆ ಪ್ರೋಗ್ರಾಮಲ್ಲಿ ಕೂಡ ಎಸ್ಪೆಷಲಿ ರೂರಲ್ ಲಿಮಿಟ್ಸಲ್ಲಿ ನಾನು ಹೋಗುವಾಗ ಸೇಮ್ ಕಂಪ್ಲೇಂಟ್ಸ್ ಬಂದಿದೆ. ಬಟ್ ನಾವು ಡಿಟೆಕ್ಷನ್ಸ್ ಅಂತೂ ಲಾಸ್ಟ್ ಟೈಮ್ ಎಲ್ಲ ತುಮಕೂರು ರೂರಲ್ ಲಿಮಿಟ್ಸ್ ಎಲ್ಲ ಕಂಪ್ಲೀಟ್ ಡಿಟೆಕ್ಷನ್ಸ್ ಆಗಿದೆ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಮತ್ತು ವೆರಿ ರೀಸೆಂಟ್ಲಿ ವಿ ಹ್ಯಾಡ್ ಸಮ್ 2-3 cases ಕ್ಯಾಟಲ್ ತಫ್ಟ್ ಇರ್ಬೋದು ಅಥವಾ HBT. ಸೊ ಜಾಸ್ತಿ ಬೀಟ್ ಸರ್ವ್ ಮಾಡಬೇಕು ನೈಟ್. ಪ್ಲಸ್ ನೋ ಯುವರ್ ನೈಬರ್ ಅಂತ ಹೇಳಿ ನಾವೊಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಅಕ್ಕಪಕ್ಕದ ಮನೆಯವರ ಸಂಪರ್ಕ ಸ್ವಲ್ಪ ಅವ್ರ ಜೊತೆ, ಅವ್ರು ಯಾರು ಅಂತ ಕೆಲವರಿಗೆ ನಮಗೆ ತುಮಕೂರಲ್ಲಿ ಬೆಂಗಳೂರಲ್ಲಿ ಅಂದರೆ ಗೊತ್ತಾಗಲ್ಲ. ಈವನ್ ತುಮಕೂರಲ್ಲಿ ಕೂಡ ದೇರ್ ಆರ್ ಮೆನಿ ಇನ್ಸ್ಟೆನ್ಸಸ್. ಪಕ್ಕ ಮನೆಯವ್ರು ಯಾರಿದ್ದಾರೆ ಏನು ಅಂತ ಗೊತ್ತಿಲ್ಲ. ಅಕಸ್ಮಾತ್ ಅವ್ರು ಊರಿಗೆ ಹೋದರೆ ನೋಡ್ಕೊಳ್ಳೋದು. ಸೊ ದೇ ಶುಡ್ ಬಿ ತುಂಬ ಕ್ಲೋಸ್ ರಿಲೇಷನ್ಶಿಪ್ ಏನು ಬೇಕಾಗಿಲ್ಲ, ಅಟ್ಲೀಸ್ಟ್ ಅವ್ರು ಯಾರು ಏನು ಅಂತ ಗೊತ್ತಿರಬೇಕು. ಸೊ ಆ ಥರ ನಾವು ಒಂದು ಡಿವೈಸ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಈಗಾಗಲೇ ಬೆಂಗಳೂರು ಸಿಟಿಯಲ್ಲಿ ಹೊಸ ಕಮಿಷನರ್ ಸಾಹೇಬರು ಸ್ಟಾರ್ಟ್ ಮಾಡಿದ್ದಾರೆ ನೋ ಯುವರ್ ನೈಬರ್ ಅಂತ ಹೇಳಿ. ಸೊ ಅಂದರೆ ಯಾರು ಅಟ್ಲೀಸ್ಟ್ ದೇ ಕ್ಯಾನ್ ನೋ ಏನನ ಇನ್ಸಿಡೆಂಟ್ ಆಗಿದೆ. ಸೊ ಇಮಿಡಿಯೇಟ್ ಆಗಿ ದೇ ಕ್ಯಾನ್ ಟೇಕ್ ಕೇರ್ ಆಫ್ ದೆಮ್ ಸೆಲ್ಸ್. ಯಾರು ಅಂತ ಅಂದ್ರೆ ಗುರುತುಡಿಯೋ ಅಂತ ಒಂದು ನಿಮಗೆ ಸಹಾಯ. ರೂರಲ್ ಲಿಮಿಟ್ಸ್ ಬಗ್ಗೆ ನಾವು ಸ್ಪೆಸಿಫಿಕ್ ಫೋಕಸ್ ಮಾಡ್ತೀವಿ. ಬಿಕಾಸ್ ಲಿಮಿಟ್ಸು ಜಾಸ್ತಿ ಇದೆ, ಹಳ್ಳಿಗಳು ಜಾಸ್ತಿ ಇದೆ. ಬಟ್ ವಿ ಆರ್ ಟ್ರೈಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಆಲ್ರೆಡಿ ಡಿಟೆಕ್ಷನ್ಸ್ ಆಗಿದೆ, ಈಗಾಗಿರೋದು ಕೂಡ ನಾವು ವಿ ಆರ್ ಟ್ರೈಯಿಂಗ್ ಟು ಡಿಟೆಕ್ಟ್. ಓಕೆ ಸರ್. ಈಗ ತುಮಕೂರು ನಗರದ ಸುತ್ತಮುತ್ತ ಭೂಮಾಫಿಯಾ ಒಂದು ಹೊಸದಾಗಿ ನಡೆದು, ಹೊಸದಾಗಿ ಅಂದರೆ ಹಳೆಯ ಹಿಂದಿನ ದಿನಗಳಿಂದ ನಡ್ಕೊಂಬಂದಿರೋವಂಥದ್ದು. ಬಟ್ ಆದರೆ ಈಗ ಒಂದೆರಡು ಮೂರು ಪ್ರಕರಣಗಳಲ್ಲಿ ನಾವು ಕೇಳ್ಪಟ್ಟಿದ್ದೇನು ಅಂದರೆ ಅಧಿಕಾರಿಗಳನ್ನೇ ಇನ್ವಾಲ್ವ್ ಆಗಿ, ಭೂಮಾಫಿಯಾ ಮಾಡೋ ಅಂಥವ್ರ ಜೊತೆ ಇನ್ವಾಲ್ವ್ ಆಗಿ ಸೆಟಲ್ಮೆಂಟನ್ನು ಒಂದು ವ್ಯವಸ್ಥೆಯಲ್ಲಿ ಮುಗಿಸೋ ಅಂಥ ಒಂದು ಎಷ್ಟೋ ಇನ್ಸಿಡೆಂಟ್ಗಳು ನಡೆದಿದೆ ಅಂತ ಕೇಳ್ಪಟ್ಟಿದ್ವಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದ್ರ ಬಗ್ಗೆ ನಮಗೆ ಸ್ಪೆಸಿಫಿಕ್ ಕಂಪ್ಲೇಂಟ್ಸ್ ಅಂತೂ ಏನಿಲ್ಲ. ಸಿವಿಲ್ ಡಿಸ್ಪ್ಯೂಟ್ಸ್ ಬರ್ತಾ ಇರ್ತವೆ. ಸೊ ಇಟ್ ಈಸ್ ಕಾಮನ್ ಇನ್ ಎವ್ರಿ ಪೊಲೀಸ್ ಸ್ಟೇಷನ್. ಸೊ ಸಿವಿಲ್ ಡಿಸ್ಪ್ಯೂಟ್ಸ್ಗೆ ನಮಗೆ ವೆರಿ ಕ್ಲಿಯರ್ ಕಟ್ ಗೈಡ್ಲೈನ್ಸು ನಮ್ಮ DG ಆಫೀಸಿಂದ ಯಾವಾಗಲೂ ಬಂದಿದೆ ಲಾಸ್ಟ್ ಇಯರೇ. ಅದರಲ್ಲಿ ತುಂಬ ಕ್ಲಿಯರಾಗಿ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ನಮ್ಮ ಸ್ಟೇಷನ್ಸ್ಗೆಲ್ಲ ಆಫೀಸರ್ಸ್ಗೆಲ್ಲ ಕೊಟ್ಟಿದ್ವಿ. ಸೊ ನಮ್ಮ ಪಾತ್ರ ಏನಿದೆ ಇನ್ ಸಿವಿಲ್ ಡಿಸ್ಪ್ಯೂಟ್ಸ್, ವಿ ನೀಡ್ ಟು ಫಾಲೋ ಇಟ್ 100%. ಏನಿದೆ ಅಂದರೆ ವೆರಿ ಕ್ಲಿಯರ್ ಕಟ್, ಕ್ರಿಸ್ಟಲ್ ಕ್ಲಿಯರ್ ಗೈಡ್ಲೈನ್ಸು ನಮ್ಮ ಅವ್ರಿಗೆ ಕೊಟ್ಟಿದ್ವಿ, ಅದು ಮಾತ್ರ ಫಾಲೋ ಮಾಡಬೇಕು. ಇಲ್ಲ ಅಂದರೆ ಅವರ ಮೇಲೆ ನಾವು ವಿ ವಿಲ್ ಟೇಕ್ ಆ್ಯಕ್ಷನ್. ಸೊ ಪೊಲೀಸ್ ಪಾತ್ರ ಸಿವಿಲ್ ಡಿಸ್ಪ್ಯೂಟ್ಸಲ್ಲಿ ಆ್ಯಕ್ಚುಲಿ ಇಟ್ ಈಸ್ ವೆರಿ ಮಿನಿಮಮ್. ಅವ್ರಿಗೆ ಏನು ಖಾತ ಆಗಿದೆ ಅದೇ, ಅಥವಾ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ಅದು ಇರಬೇಕು. ಇಲ್ಲ ಅಂದರೆ ಅವ್ರ ಹತ್ರಕ್ಕೆ ಬೇರೆ ಯಾವ ಇಲಾಖೆಗೂ ಹೋಗಿ ಮಾಡಬೇಕು ಅನ್ನೋದು ಪೊಲೀಸರು ಜಸ್ಟ್ ಹೇಳಬೇಕು ಅವ್ರಿಗೆ. ಸೊ ದಿಸ್ ಈಸ್ ನಾಟ್ ಇನ್ ಅವರ್ ಥಿಂಗ್, ನೀವು ಹೋಗಿ ಮಾಡ್ಕೊಳ್ಳಿ, ಅಥವಾ ಕೋರ್ಟಲ್ಲಿ ನಡೀತಾ ಇದ್ದರೆ ಕೋರ್ಟಿಗೆ ಹೋಗಿ ಮಾಡ್ಕೊಳ್ಳಿ. ಸೊ ಈ ಥರ ಅಂದರೆ ಗ್ರಾಮೀಣ ಪ್ರಾಂತದಲ್ಲಿ ಏನೇನು ಮಾಡಬೇಕು, ನೆಕ್ಸ್ಟು ಇದು ನಮ್ಮ ಸಿಟಿ ಲಿಮಿಟ್ಸಲ್ಲಿ ಈ ಥರ ಇರಬೇಕು, ಎಲ್ಲ ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಇದೆ, ಅದರ ಪ್ರಕಾರ ಮಾಡಬೇಕು. ಈ ಥರ ಸ್ಪೆಸಿಫಿಕ್ ಕೇಸಸ್ ಬಂದರೆ ವಿ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್, ಹೂ ಈಸ್ ಇನ್ವಾಲ್ವ್ಡ್ ಆಲ್ಸೋ. ಓಕೆ
ಸರ್, ಈಗ ಹಲವು ಠಾಣೆಗಳಲ್ಲಿ ಕೆಲಸ ಟ್ರಾನ್ಸ್ಫರ್ ಆಗಿರುತ್ತೆ. ಅವ್ರು ಆ ಟ್ರಾನ್ಸ್ಫರನ್ನು ಓಡಿ ಮೇಲೆ ಇನ್ನೊಂದು ಸ್ಟೇಷನ್ಗೆ ಕೊಡ್ತೀರಾ, ಅವ್ರಿಗೆ ತಿರ್ಗಾ ಇನ್ನೊಂದು ಅವ್ರಿಗೆ ಕನ್ವೀನಿಯಂಟ್ ಆಗೋಂತ ರೀತಿಯಲ್ಲಿ ಕೊಡ್ತೀರಾ. ಸೊ ಅವರು ಸಿಟಿ ಬಿಟ್ಟು ಹೋಗೋದೇ ಇಲ್ಲ. ಸೊ ಅದು ಇಲ್ಲಿ ಅವರಿಗೆ ಒಂದು ಏನು ಬಲಿಯ ಅಂತ ಒಂದು ವ್ಯವಸ್ಥೆ ನಡೆದ್ಬಿಡುತ್ತೇನೋ. ತುಮಕೂರು ಸಿಟಿ ಒಳಗಡೆ ಇರ್ತಾರೆ, ಹೊರಗಡೆ ಹೋಗೋದಿಲ್ಲ. ಆ ಥರ ಓಡಿ ಕೊಡೋ ಅಂಥದ್ದು ತುಂಬ ನಡೆದಿದೆ ಅಂತ ಕೇಳ್ಬಿಟ್ಟಿದ್ವಿ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಇಟ್ಸ್ ಎ ಕಂಪ್ಲೀಟ್ಲಿ ಇಂಟರ್ನಲ್ ಇಶ್ಯೂ. ಈಗ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂ, ಟ್ರಾನ್ಸ್ಫರ್ಸು 2 ಮಂತ್ಸ್ ಹಿಂದೆನೆ ನಾವು ಕಂಪ್ಲೀಟ್ ಮಾಡಿದ್ವಿ. ಸೊ ಈ ವರ್ಷ ಆ್ಯಕ್ಚುಲಿ ನಾಟ್ ಓನ್ಲಿ 5 ಇಯರ್ಸ್ ಇನ್ ಪೊಲೀಸ್ ಸ್ಟೇಷನ್ಸು, ಸರ್ಕಲಲ್ಲಿ 12 ಇಯರ್ಸ್ ಯಾರಿದ್ದಾರೆ, 15 ಇಯರ್ಸ್ ಸಬ್ ಡಿವಿಷನ್ ಯಾರಿದ್ದಾರೋ ಅದೆಲ್ಲ ಚೇಂಜ್ ಮಾಡಿದ್ವಿ. ಓಕೆ ಸರ್. ಸೊ ಇಫ್ ಯು ಸಿ ಲಾಸ್ಟ್ 10 ಇಯರ್ಸು ತುಮಕೂರು ಬಿಕಾಸ್ ಆಫ್ ಬಿಗ್ ಡಿಸ್ಟ್ರಿಕ್ಟು ಜಾಸ್ತಿ ಯಾರೂ ಮಾಡಿಲ್ಲ ಜಾಸ್ತಿ ಟೈಮ್, ಓನ್ಲಿ 5 ಇಯರ್ಸ್ ಇದು ಮಾಡ್ತಾಯಿದ್ರು. ಸೊ ಆ ರೀಸನ್ಗೆ ನಾವು ಆ್ಯಕ್ಚುಲಿ ವಿ ಹ್ಯಾವ್ ರಿಮೂವ್ಡ್ ದಿಸ್ ಸರ್ಕಲಲ್ಲಿ ಟೌನಲ್ಲಿ ಈಗ ಎಲ್ಲ ಡಿವೈಡ್ ಆಗಿದೆ. ಸೊ ಓವರ್ಡಿ ಬೇಸಿಸ್ ಆರ್ ಸಮ್ ಜೆನ್ಯೂನ್ ಕೇಸಸ್ ವಿ ನೀಡ್ ಟು ಟೇಕ್. ಸೊ ಹೆಲ್ತ್ ಗ್ರೌಂಡ್ಸ್ ಇರ್ಬೋದು ಅಥವಾ ಬೇರೆ ಗ್ರೌಂಡ್ಸ್, ಅದು ಬಿಟ್ಟು ಇಫ್ ಯು ಸಿ ದ ಪರ್ಸೆಂಟೇಜ್ ನಮ್ಮದು ಓವರ್ಡಿ ಇಫ್ ಕಂಪೇರ್ ಟು ಅದರ್ ಇಯರ್ಸ್ ಕಡಿಮೆ ಆಗಿದೆ. ಆ್ಯಂಡ್ ಟ್ರಾನ್ಸ್ಫರ್ಸ್ ಆರ್ ವೆರಿ ಟ್ರಾನ್ಸ್ಪರೆಂಟ್. ನಾವು ಕೌನ್ಸಿಲಿಂಗ್ ಕಾಲೇಜ್ ಕೌನ್ಸಿಲಿಂಗ್ ಥರ ಮಾಡಿದ್ವಿ ಆ್ಯಕ್ಚುಲಿ, ಪ್ರಾಪರ್ಲಿ ಇಟ್ ಈಸ್ ರೆಕಾರ್ಡೆಡ್. ಸರ್, ಈ ನಡುವೆ ಆಲ್ಮೋಸ್ಟ್ ಯೂತ್ಗಳು ಬಲಿಯಾಗ್ತಿರೋವಂಥದ್ದು ಬೆಟ್ಟಿಂಗು, ಕಾರ್ಡ್ಸ್ ಆಡೋಂಥದ್ದು, ಇಸ್ಪೀಟ್ ಆಡೋಂಥದ್ದು, ಸೊ ಈ ಥರದಲ್ಲಿ ಬಲಿಯಾಗ್ತಿದ್ದಾರೆ. ಅದಕ್ಕೆ ತಿರ್ಗಾ ಪ್ಯಾರಲಲ್ಲಾಗಿ ಮೀಟ್ರ್ ಬಡ್ಡಿ, ಬೆಟ್ಟಿಂಗ್ ಆಡಿಸೋದು, ಬೆಟ್ಟಿಂಗ್ ಆಡೋದು, ಸೋಲೋದು, ಮೀಟ್ರ್ ಬಡ್ಡಿಗೆ ತೊಗೊಳೋದು, ಸೊ ಟೋಟಲ್ ಒಂದು ಕೆರಿಯರ್ ಸ್ಪಾಯ್ಲ್ ಆಗೋಂಥದ್ದು. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್? ಇದ್ರ ಬಗ್ಗೆ ಏನು ನೀವು ಸ್ಪೆಷಲ್ ಸೋಶಿಯಲ್ ಆಕ್ಟಿವಿಟೀಸ್, ದಿಸ್ ಇಸ್ ಒನ್ ಆಫ್, ಅದ್ರ ಬಗ್ಗೆ ಏನಾದರೂ ಒಂದು ಟೋಟಲಿ ಸ್ಟಾಪ್ ಮಾಡೋದಕ್ಕೆ ಏನಾದರೂ ಒಂದು ಆಕ್ಷನ್ ತಗೊಂಡಿದ್ದೀರಾ? ಟೋಟಲ್ ಸ್ಟಾಪ್ ಮಾಡಲಿಕ್ಕೆ ಈಗ 100% ನಾವು ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೀವಿ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ವಿ ಆರ್ ಇನ್ ದ ಪ್ರಾಸೆಸ್ ಆಫ್ ಇದು ಕಡಿಮೆ ಮಾಡಲಿಕ್ಕೇ. ಕ್ರಿಕೆಟ್ ಬೆಟ್ಟಿಂಗ್ ಕೇಸಸ್ಸು ತಿಪ್ಟೂರು ಆ ಕಡೆ ಎಲ್ಲ ಜಾಸ್ತಿ ಮಾಡಿದ್ದೀವಿ ರೀಸೆಂಟಾಗಿ. ನೆಕ್ಸ್ಟ್ ಜೂಜು ಅಂತೂ 87 KPA Act ಪ್ರಕಾರ ನಾವು ಲಾಸ್ಟ್ ಇಯರ್ಕ್ಕಿಂತ ಅದೇ ಸೇಮ್ ಮಟ್ಕ ಇರ್ಬೋದು, ಜೂಜು ಇರ್ಬೋದು, ವಿ ಆರ್ ಆ್ಯಕ್ಚುಲಿ 30% ಜಾಸ್ತಿ ಕೇಸಸ್ ಈ ಇಯರ್ ಆಲ್ರೆಡಿ ಮಾಡಿದ್ವಿ ಈ 8 ಮಂತ್ಸಲ್ಲಿ. ಸೊ ನಮ್ಮ ಆಫೀಸರ್ಸ್ಗೆ ವೆರಿ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಸೊ ಆ್ಯಂಟಿ ಸೋಷಲ್ ಆ್ಯಕ್ಟಿವಿಟೀಸ್ ಯಾವುದೇ ಕಾರಣಕ್ಕೆ ಇದಂಗೆ ಇಲ್ಲ. ಆ್ಯಸ್ ಯು ಸೆಡ್, ಇಟ್ ಈಸ್ ಎ ಸೋಷಲ್ ವೈಸ್, ಫ್ಯಾಮಿಲಿ ಎಲ್ಲ ಹಾಳಾಗೋ ಚಾನ್ಸಸ್ ಇದೆ, ನಾಟ್ ಓನ್ಲಿ ಪರ್ಸನ್ ಅವ್ರ ಫ್ಯಾಮಿಲಿ ಎಲ್ಲ ಇದು ಇದಾಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ಈಸ್ ಆಲ್ಸೋ ಒನ್ ಆಫ್ ದ ಥಿಂಗ್, ಬಟ್ ವಿ ಆರ್ ಲಾ ಎನ್ಫೋರ್ಸರ್ಸ್, ಪ್ರಾಪರಾಗಿ ಆ ಸೋಷಲ್ ವೈಸಸ್ ತಡೀಲಿಕ್ಕೆ ನಾವು ಎಲ್ಲ ಶ್ರಮ ಪಡ್ತೀವಿ. ಇನ್ನೂ ಜಾಸ್ತಿ ವಿ ವಿಲ್ ಬಿ ಮೋರ್ ರಿಗರಸ್ ಇನ್ ಬುಕಿಂಗ್ ಕೇಸಸ್ ಫ್ರಮ್. ಸರ್, ಈಗ ವಾಪಸ್ ಟ್ರಾಫಿಕ್ ರೂಲ್ಸ್ ಬಗ್ಗೆನೇ ಬರೋಣ ಸರ್. ಈಗ ಬೇರೆ ರಾಜ್ಯಗಳಲ್ಲಿ ನಾವು ಕೆಲವು ರಾಜ್ಯಗಳಲ್ಲಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ ಹಾಗೆ ಏನು ಫೈನ್ ಅಮೌಂಟ್ ಏನು ಕಲೆಕ್ಟ್ ಮಾಡ್ತಿದ್ದೀರಾ, ಆ ಫೈನ್ ಅಮೌಂಟಲ್ಲಿ ಒಂದು 50% ಅವ್ರಿಗೆ ಅಲ್ಲೇ ಟ್ರಾಫಿಕ್ ಇನ್ನೊಮ್ಮೆ ಐ ಮೀನ್ ಹೆಲ್ಮೆಟ್ ಕೊಡಿಸೋವಂಥದ್ದು, ಇನ್ಶೂರೆನ್ಸ್ ಆಗಿಲ್ಲ ಅಂತಂದರೆ ಅಲ್ಲೇ ಇನ್ಶೂರೆನ್ಸ್ ಮಾಡೋವಂಥದ್ದು, ಮಾಡಿಸೋವಂಥದ್ದು, ಸ್ಪಾಟಲ್ಲಿ ಮಾಡಿಸಿ ಅವ್ರಿಗೆ ಅರಿವು ಮೂಡಿಸೋವಂಥ ಒಂದು ಕಾರ್ಯಕ್ರಮಗಳನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಿದ್ದಾರೆ. ಈ ಥರದ್ದು ಏನಾದರೂ ನೀವು ಇಲ್ಲಿ ಮಾಡೋದಕ್ಕೆ ಏನೋ ಪ್ಲ್ಯಾನ್ ಮಾಡಿದ್ದೀರಾ? ಇಲ್ಲ, ಆ ಥರ ಮಾಡಲಿಕ್ಕೆ ನಮಗೇನೂ ಇಲ್ಲ. ವಿ ಆರ್ ನಾಟ್ ಎಂಪವರ್ ಟು ಡೂ ದಟ್. ಎವ್ರಿಥಿಂಗ್ ಶುಡ್ ಕಮ್ ಫ್ರಮ್ ಸ್ಟೇಟ್ ಗೌರ್ಮೆಂಟ್ ಗೆಜೆಟ್. ಅದೇನಿದೆಯೋ ಅದು ಫಾಲೋ ಮಾಡ್ತೀವಿ. ದಟ್ ಈಸ್ ದೇರ್ ಸ್ಟೇಟ್ ಡಿಸಿಷನ್. ನಮಗೆ ಸದ್ಯಕ್ಕೆ ಏನಿದೆಯೋ ಸ್ಟೇಟಸ್ ಔಟ್ ಆಫ್ ದಿ ಬೌಂಡ್ರಿ, ಔಟ್ ಆಫ್ ದ ಬೌಂಡ್ರಿ ಗುಜರಾತ್ ಏನೋ ಮಾಡಿದೆ, ಗುಜರಾತ್ ಅಲ್ಲಿ ಮಾಡಿದೆ. ಸೊ ಡಿಪೆಂಡ್ಸ್ ಆನ್ ದ ಸ್ಟೇಟ್. ಸೊ ಸದ್ಯಕ್ಕೆ ನಮಗೆ ಇದು ಪಾಲನೆ ಮಾಡಬೇಕು ಅಂತ ಇದೆ, ಇದು ಪಾಲನೆ ಮಾಡ್ತೀವಿ. ಸ್ಟೇಟ್ ಗೌರ್ಮೆಂಟ್ ನಿಮಗೆ ಪರ್ಮಿಷನ್ ಕೊಟ್ಟರೆ ನೀವು ಮಾಡೋಂಥದ್ದು ಮಾಡಕ್ಕೆ ಸಾಧ್ಯ. ಡಿಪೆಂಡ್ಸ್ ಆನ್ ದ ಗೆಜೆಟ್ ಏನು ಬಂದರೆ ಅದು ನಾವು ಫಾಲೋ ಮಾಡ್ತೀವಿ ಅಷ್ಟೇ. ಅದು ಇದ್ರ ಮೇಲೆ ಕಮೆಂಟ್ ಮಾಡಲಿಕ್ಕೆ ಕಾಣ್ತೀವಿ. ಓಕೆ ಸರ್, ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬರೋಣ ಸರ್. ಆಲ್ಮೋಸ್ಟ್ ಈ ನಡುವೆ IAS IPS ಅಧಿಕಾರಿಗಳು ರಿಸೈನ್ ಮಾಡಿ ಹೋಗ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಪ್ಯೂರ್ಲಿ ಪರ್ಸನಲ್ ಆ್ಯಕ್ಚುಲಿ. 4 ಜನ ಏನೋ ರೀಸೆಂಟಾಗಿ ಆಗಿದ್ದಾರೆ ಟೋಟಲ್ IAS ಅವರು ಮಾಡಿದ್ದಾರೆ. ದಟ್ಸ್ ಡಿಪೆಂಡ್ಸ್ ಅವರವರ. ಈಗ ನಾವು ಕೇಳ್ದಂಗೆ ನೀವು ತುಮಕೂರಲ್ಲಿ ಖಡಕ್ ಆಫೀಸರ್ ಅಂತ ಅನ್ನಿಸ್ಕೊಂಡಿರೋಂಥವ್ರು, ನಿಮ್ಮ ಖಡಕ್ತನೇ ಅದಕ್ಕೇನಾದ್ರು ಮುಳ್ಳಾಗುತ್ತಾ? ಇಲ್ಲ, ಅದೇ ಈಗ ಏನು ರಿಸೈನ್ ಮಾಡಿದಾರಲ್ಲ ಅಂತವ್ರು ತುಂಬ ಖಡಕ್ ಆಫೀಸರ್. ನನ್ನ ಪರ್ಸನಲ್ ಒಪಿನಿಯನ್, ಅಷ್ಟು ಡ್ರಾಸ್ಟಿಕ್ ಡಿಸಿಷನ್ ತಗೊಳ್ಳೋಕ್ಕೆ ಏನು ಅವಶ್ಯಕತೆ ಇಲ್ಲ. ಅಂದರೆ ಈ ಫೆಟಲ್ ಕಮ್ಸ್ ಟು ಮೀ, ಅವ್ರ ಪೊಸಿಷನಲ್ಲಿ ನಾನಿದ್ರೆ ಐ ವಿಲ್ ನಾಟ್ ಡೆಫಿನೆಟ್ಲಿ ಟೇಕ್. ಬಟ್ ಅವರ್ ಪರ್ಸನಲ್ ಕಂಪ್ಲೀಟ್ಲಿ ಪರ್ಸನಲ್ ವ್ಯೂ. ಸೊ ದೇ ಹ್ಯಾವ್ ದೇರ್ ಓನ್ ಇದು ಡಿಸಿಷನ್. ನಮ್ಮ ಅನ್ನಾಮಲೈ ಸಾಹೇಬರು ಕೂಡ ಇದ್ದಾರೆ. ಸೊ ಈ ಹ್ಯಾಸ್ ಡನ್ ಫಾರ್ ಅವರ ವ್ಯೂಸ್ಗೋಸ್ಕರ. ಸೊ ಡಿಫ್ರೆಂಟ್ ಈ 4 ಮೆಂಬರ್ಸ್ ಕೂಡ ದೇರ್ ಆರ್ ಡಿಫ್ರೆಂಟ್ ರೀಸನ್ಸ್.
ಸೊ ಐ ಡೋಂಟ್ ನೋ, ಬಟ್ ಅದೇನೂ ಇಲ್ಲ ಸಿ, ಈಗ ಸ್ಟ್ರಿಕ್ಟ್ ತುಂಬ ಸ್ಟ್ರಿಕ್ಟ್ ಇದ್ರೆ ಇದು ಕರೆಕ್ಟಾಗಿ ರೂಲ್ ಫಾಲೋ ಮಾಡಿದ್ರೆ ಜಾಬ್ ರಿಸೈನ್ ಮಾಡಬೇಕು ಅಂತ ಅಲ್ಲ. ಈಗ ಸರ್ಕಾರದಿಂದ ಅಂದರೆ ಈ ರಾಜಕೀಯ ವ್ಯಕ್ತಿಗಳಿಂದ ಒತ್ತಡ ಬರೋವಂಥದ್ದು, ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗದಿರೋಂಥದ್ದು, ಸ್ಟ್ರೆಸ್ ಆಗಿ ಫ್ಯಾಮಿಲಿಗೆ ಟೈಮ್ ಬೇರೆ ಮಾಡೋದಕ್ಕಾಗೋದಿಲ್ಲ, ಸೊ ಫ್ಯಾಮಿಲಿ ಎಲ್ಲೋ ಒಂದು ಕಡೆ ಮೂಲೆ ಗಂಪಾಗ್ತಾರೆ. ಸೊ ಇದನ್ನೆಲ್ಲ ತಡ್ಕೊಳಕ್ಕಾಗದೆ ರಿಸೈನ್ ಮಾಡ್ತಾರೆ, ಮಾಡಿದರೆ ಅನ್ನೋದು ನಿಮ್ಮ ಅನಿಸಿಕೆಯಲ್ಲಿ ಏನನ್ಸುತ್ತೆ? ಮೇ ಬಿ ಐ ಡೋಂಟ್ ನೋ, ಅದು ಗೊತ್ತಿಲ್ಲ ಅಲ್ವಾ, ಬಿಕಾಸ್ ದೇ ಐ ಡೋಂಟ್ ನೋ ದೆಮ್ ಆಲ್ಸೋ, ಸೊ ಐ ಜಸ್ಟ್ ನೋ ದೇರ್ ನೇಮ್. ಸೊ ಅದೇ, ಇಟ್ ಡಿಪೆಂಡ್ಸ್ ಪ್ಯೂರ್ಲಿ ಪರ್ಸನಲ್, ವಿ ಕಾಂಟ್ ಆ್ಯಕ್ಚುಲಿ ಕಮೆಂಟ್ ಆನ್ ದಟ್ ಏನಾಗಿದೆ ಅಂತೇಳಿ. ಬಟ್ ಆ್ಯಸ್ ಆನ್ ಆಫೀಸರ್ ಈಗ ಸದ್ಯಕ್ಕೆ ವಿಲ್ ಗೋ ಅಕಾರ್ಡಿಂಗ್ ಟು ಏನು ರೂಲ್ ಏನು ಹೇಳುತ್ತೋ ಇಲ್ಲ ಏನು ಹೇಳುತ್ತೋ ಆ ಥರ ಮಾಡ್ಕೊಂಡು ಹೋಗೋದು ಅಷ್ಟೇ. ಸರ್, ಕಡೆಯದಾಗಿ ನಮ್ಮ ಜಿಲ್ಲೆಯ ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಈ ಟ್ರಾಫಿಕ್ ರೂಲ್ಸ್ ಹೊಸ ಕಾಯ್ದೆಯಿಂದಾಗಿರೋಂಥ ಒಂದು ಅನಾನುಕೂಲಗಳೇನಿದೆ, ಜನಗಳಿಗೆ ಬೇರ್ ಮಾಡೋಕ್ಕಾಗ್ತಿಲ್ಲ, ಕೆಲವರಿಗೆ ಮಿಡ್ಲ್ ಕ್ಲಾಸ್ ಲೋವರ್ ಮಿಡ್ಲ್ ಕ್ಲಾಸ್ ಜನಗಳಿಗೆ ಫೈನ್ ಅಮೌಂಟ್ ಬೇರ್ ಮಾಡೋಕ್ಕಾಗ್ತಿಲ್ಲ, ಸೊ ಇದಕ್ಕೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸೊ ಒಂದೇ ನನ್ನ ರಿಕ್ವೆಸ್ಟ್ ಏನಂದರೆ, ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ಜನರಿಗೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ, ನಾವು ಫಸ್ಟಿಂದನೂ ಅದೇ ಹೇಳ್ತಾ ಇದ್ವಿ. ಸೊ ಸ್ಪೆಷಲ್ ಫೋಕಸ್ ನಾವು ಟ್ರಾಫಿಕ್ಗೆ ಕೊಟ್ಟಿದ್ವಿ, ಯಾಕಂದರೆ ತುಮಕೂರು ಡಿಸ್ಟಿಕ್ಕಲ್ಲಿ ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಾಯಿದೆ, ಜಾಸ್ತಿ ಜನ ತೀರೋಗ್ತಾ ಇದ್ದಾರೆ. ಅಂದರೆ ಈವನ್ ಫೆಟಾಲಿಟೀಸ್ ಆರ್ ಮೋರ್ ಕಂಪೇರ್ ಟು ಅದರ್ ಡಿಸ್ಟಿಕ್ಸ್, ಬಿಕಾಸ್ ಆಫ್ ದ ಲಾರ್ಜ್ ಡಿಸ್ಟಿಕ್ ಆಸ್ ವೆಲ್ ಆಸ್ ಹೈವೇಸ್ ಜಾಸ್ತಿ ಇರೋದ್ರಿಂದ. ಸೊ ಇವರಿಗೆ ಅವೇರ್ನೆಸ್ಸು ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ವಿ, ಬಟ್ ಇಟ್ ಶುಡ್ ಕಮ್ ಫ್ರಮ್ ದೆಮ್ ಸೆಲ್ಸ್, ಒಂದು ಅವರಿಂದನೇ ಬರಬೇಕು. ಸೊ ಪ್ರತಿಯೊಂದು ಚೇಂಜ್, ಎಷ್ಟು ಲಾಸು ಇದು ಮಾಡಿದರು, ಎಷ್ಟು ಕಾನೂನು ಇವೆಲ್ಲ ಬಂದರೂ ಕೂಡ ಜನರಿಂದನೇ ಬರಬೇಕು. ಸೊ ದಯಮಾಡಿ ಟ್ರಾಫಿಕ್ ರೂಲ್ಸ್ ಪಾಲಿಸಿ, ಆಮೇಲೆ ಪಾಲಿಸಿದರೆ ನೀವು ಫೈನ್ ಕಟ್ಟಂಗೆ ಏನು ಅವಶ್ಯಕತೆ ಇಲ್ಲ. ಸೊ ಯು ನೋ ನೀಡ್ ಟು ಪೇ ದ ಫೈನ್. ಸೊ ರೂಲ್ಸ್ ಫಾಲೋ ಮಾಡಿದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಟ್ರಾಫಿಕ್ ಇದರಲ್ಲಿ ಇದೆ, ಬಟ್ ಕಮ್ಯುನಿಟಿ ಪೊಲೀಸಿಂಗ್ ಕೂಡ ನಾವು ಜಾಸ್ತಿ ಆದ್ಯತೆ ಕೊಡ್ತಾ ಇದ್ವಿ, ಜನಸ್ನೇಹಿ ಪೊಲೀಸಿಂಗ್. ಸೊ ನಮ್ಮ ಆಫೀಸರ್ಸ್ಗೆ ಟ್ರೈನಿಂಗ್ ಪ್ರೋಗ್ರಾಮ್ಸು ಸಾಕಾದಷ್ಟು ಮಾಡ್ತಾ ಇದ್ವಿ. ಆ್ಯಂಡ್ ಡ್ಯೂರಿಂಗ್ ಮೈ ಇಂಟ್ರಾಕ್ಷನ್ ಆಲ್ಸೋ ಪಬ್ಲಿಕ್ ಜೊತೆ ಕರ್ಟಿಯಸ್ ಆಗಿರಬೇಕು ಇದು ಅಂತ ಹೇಳಿ. ಸೊ ಇಫ್ ದ ಪ್ರಾಬ್ಲಮ್ ಏನಿದ್ರೆ ಡೆಫಿನೆಟ್ಲಿ ದೇ ಕ್ಯಾನ್ ಕಮ್ ಟು ಮೈ ಆಫೀಸ್. ಜನ್ರಲ್ ಆಗಿ ಎವ್ರಿ ಡೇ ಪಬ್ಲಿಕ್ ನೋಡುವಂಥದ್ದು ನಮ್ಮ ಆಫೀಸ್ ಇಲಾಖೆಯಲ್ಲಿ, ಡಿ ಎಸ್ ಪಿಸು ನೋಡ್ತಾರೆ. ಸೊ ಸೀನಿಯರ್ ಆಫೀಸರ್ಸ್ ಗಮನಕ್ಕೆ ತರ್ಬೋದು, ನನಗೆ ನನ್ನ ಗಮನಕ್ಕೆ ಕೂಡ ತರ್ಬೋದು. ಸೊ ಬೇಸಿಕಲಿ ಟ್ರಾಫಿಕ್ ಈಸ್ ದ ಮೇಜರ್ ಫ್ಯಾಕ್ಟರ್, ಯಾಕಂದರೆ ಇದರಲ್ಲಿ ಕೂಡ ನಮಗೆ ಪ್ರಾಣ ಹೋಗ್ತಾ ಇದೆ, ಮತ್ತು ನೆಕ್ಸ್ಟ್ ಇಂಜುರೀಸ್ ಆದರೆ ಅವ್ರ ಫ್ಯಾಮಿಲಿ ಎಲ್ಲ ದೇ ಆರ್ ಕಂಪ್ಲೀಟ್ಲಿ ದೇ ವಿಲ್ ಬಿ ಡಿಸೇಬಲ್ಡ್. ಸೊ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಸ್ವಲ್ಪ ಪರ್ಸ್ನಲಾಗಿ ತೊಗೊಂಡು ವಿ ನೀಡ್ ಟು ಎಂಪ್ಯಾಥೆಟಿಕ್ ಆಗಿ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಜನರು ಎಲ್ಲರೂ ನಮಗೆ ಸಹಕರಿಸಿದರೆ ಇಟ್ ವಿಲ್ ಬಿ ಫೈನ್. ಸೊ ರಿಮೈನಿಂಗ್ ಯಾವುದೇ ಥರ ಆ್ಯಂಟಿ ಸೋಷಲ್ ಆ್ಯಕ್ಟಿವಿಟೀಸ್ ಇದೆಲ್ಲ ಇದ್ದರೆ ನಾವು ಖಂಡಿತವಾಗಿ 100% ವಿ ವಿಲ್ ಟ್ರೈ ಟು ಟ್ಯಾಕಲ್ ದ ಪ್ರಾಬ್ಲಮ್. ಆ್ಯಂಡ್ ಅದರಲ್ಲಿ ಕೂಡ ಅವ್ರ ಸಹಾಯ ಬೇಕೇ ಬೇಕು. ಸಾಕಾದಷ್ಟು ನನಗೆ ಕಾಲ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಪಬ್ಲಿಕ್ ಆರ್ ಅವರ್ ಇನ್ಫಾರ್ಮೆಂಟ್ಸ್. ಸೊ ಇನ್ನೂ ಇದೇ ಸಹಕಾರ ನಮಗೆ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ಸರ್. ಟ್ರಾಫಿಕ್ ರೂಲ್ಸ್ದಾಯಿತು. ಇನ್ನು ಅಪರಾಧ ತಡೆಗೋಸ್ಕರ ಒಂದು ಅಂದರೆ ಈಗ ರೌಡಿ ಶೀಟರ್ಗಳಾಗಿರ್ಬೋದು, ಈ ಭೂಮಾಫಿಯಾ ಆಗಿರ್ಬೋದು, ಈ ಜೂಜು ಅಡ್ಡೆಗಳಿರ್ಬೋದು, ಬೆಟ್ಟಿಂಗ್ ದಂಧೆ ನಡೆಸೋಂಥವ್ರು ಇರ್ಬೋದು, ಇಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇಂಥವ್ರಿಗೆ ಸಿ ದೇರ್ ಈಸ್ ನೋ ನೆಕ್ಸ್ಟ್ ವಾರ್ನಿಂಗು ಆ ಥರ ನಮ್ಮಲ್ಲಿ ಯಾವುದೂ ಇರಲ್ಲ. ಸೊ ನಾವು ಫಸ್ಟ್ ಟೈಮ್ ನಾನು ಭೇಟಿ ಮಾಡುವಾಗ ಕೂಡ ಅದೇ ಹೇಳಿದ್ದೀನಿ, ನಮ್ಮ ಆಫೀಸರ್ಸ್ ಕೂಡ ಇದೆ, ನಮ್ಮ ಕಣ್ಗಾವಲು ಯಾವಾಗ ಇರುತ್ತೆ, ರೌಡಿ ಶೀಟರ್ಸ್ ಇರ್ಬೋದು, ಕಮ್ಯುನಲ್ ಗುಂಡಾಸ್ ಇರ್ಬೋದು, ನೆಕ್ಸ್ಟ್ ಎಮ್ ಓ ಬಿಸ್ ಇರ್ಬೋದು, ನೆಕ್ಸ್ಟ್ ಯಾರ್ಯಾರು ಈ ಥರ ಆ್ಯಂಟಿ ಸೋಷಲ್ ಆ್ಯಕ್ಟಿವಿಟೀಸು, ಈವನ್ ಜೂಜಲ್ಲಿ ಇರುವವರು ಕೂಡ ಅವರ ನಿಗಾ ನಮ್ಮಲ್ಲಿ ಇರುತ್ತೆ. ಸೊ ಎವ್ರಿಥಿಂಗ್ ಈಸ್ ಡೇಟಾ ಬೇಸಲ್ಲಿ ಇರುತ್ತೆ. ಸೊ ಅವರಿಗೆ ನೆಕ್ಸ್ಟ್ ವಾರ್ನಿಂಗು ಆ ಥರ ಯಾವುದು ಇರಲ್ಲ ಜನ್ರಲ್ ಆಗಿ. ಸೊ ವಿ ವಿಲ್ ಟೇಕ್ ದ ಸ್ಟ್ರಿಕ್ಟೆಸ್ಟ್ ಆಫ್ ದ ಆ್ಯಕ್ಷನ್, ಯಾಕಂದರೆ ಮೆನಿ ಫ್ಯಾಮಿಲೀಸ್ ಆರ್ ಎಫೆಕ್ಟೆಡ್ ಇನ್ ಇದರಲ್ಲಿ, ಮಟ್ಕ ಇರೋದು ಜೂಜು ಇರ್ಬೋದು. ಸೊ ರೌಡಿ ಶೀಟರ್ಸು ಕೂಡ ಅವ್ರದ್ದೆಲ್ಲ ಆ್ಯಸ್ ಐ ಸೆಡ್ ಪ್ರಾಪರ್ ಆಗಿ ಅವರ ಪರಿವರ್ತನೆ ಕರೆಕ್ಟ್ ಆಗಿದ್ದರೆ ಇಟ್ ವಿಲ್ ಬಿ ಗುಡ್ ಫಾರ್ ದೆಮ್, ಇಲ್ಲ ಅಂದರೆ ವಿ ವಿಲ್ ಟೇಕ್ ದ ಸ್ಟ್ರಿಕ್ಟೆಸ್ಟ್ ಆಫ್ ಆ್ಯಕ್ಷನ್, ಅದರಲ್ಲಿ ಬೇರೆ ಮುಲಾಜೆ ಇರಲ್ಲ. ಸೊ ಅದು ಅದು ಕೂಡ ಗಮನದಲ್ಲಿ ಇಟ್ಕೋಬೇಕು ಅವರು. ಸೊ ವಿ ವಿಲ್ ಬಿ ವಾಚಿಂಗ್ ಕಂಟಿನ್ಯೂಸ್ಲಿ. ಸೊ ಡೆಫಿನೆಟ್ಲಿ ಆ್ಯಕ್ಷನ್ ತಗೊಳ್ತೀವಿ. ಆ್ಯಂಡ್ ಗೂಂಡಾ ಆ್ಯಕ್ಟ್ಸ್ ಮಾಡಲಿಕ್ಕೆ ಕೂಡ ನಾವು ವಿ ವಿಲ್ ನಾಟ್ ಗೋ ಬಿಹೈಂಡ್, ವಿ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್. ಥ್ಯಾಂಕ್ ಯು ಸರ್.
ಇಷ್ಟೆಲ್ಲ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಟ್ರಾಫಿಕ್ ರೂಲ್ಸ್ ಬಗ್ಗೆ, ಟ್ರಾಫಿಕ್ ಹೊಸ ನಿಯಮಗಳ ಬಗ್ಗೆ ನೀವು ನಮ್ಮ ಜೊತೆ ಜನರುಗಳಿಗೆ ಅರಿವು ಮೂಡಿಸೋ ಅಂತ ಒಂದು ಪ್ರಯತ್ನ ಮಾಡಿದ್ವಿ. ಥ್ಯಾಂಕ್ ಯು ಸರ್ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ನಡೆಸ್ಕೊಂಡಿದ್ದಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಪಾಯಿಂಟ್ಸು, ನಮಗೆ ಕೂಡ ಒಳ್ಳೆ ಫೀಡ್ಬ್ಯಾಕು ಸಿಕ್ಕಿದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಇನ್ನು ಈ ಥರ ಪ್ರೋಗ್ರಾಮ್ಸ್ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ಡಾಕ್ಟರ್ ಕೆ ವಂಶಿಕೃಷ್ಣ ಅವರು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ಜನರಿಗೆ, ಜನರ ಒಳತಿಗೋಸ್ಕರ ಅಂತೇಳಿ ಸ್ನೇಹಜೀವಿ ಅಧಿಕಾರಿ ಅಂತ ಅನ್ನಿಸ್ಕೊಂಡಿದ್ರ ಜೊತೆಗೆ ಅವರು ಅದನ್ನು ಪ್ರೂವ್ ಮಾಡೋ ಅಂತ ಒಂದು ಪ್ರಯತ್ನ ಇವತ್ತು ಮಾಡಿದ್ದಾರೆ. ಥ್ಯಾಂಕ್ ಯು ವೀಕ್ಷಕರೇ, ನಮಸ್ಕಾರ.